ಭಗವಂತನ ಒಂದು ಸಂಕಲ್ಪದಂತೆ ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಒಂದು ರುಕ್ಮಿಣೀಶ ವಿಜಯ, ಒಂದು ರುಕ್ಮಿಣಿ ಕಲ್ಯಾಣ ವಿಷಯವನ್ನು ಬರ್ತಕ್ಕಂತ ಒಂದು ರುಕ್ಮಿಣೀಶ ವಿಜಯವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಮಹಾರಾಷ್ಟ್ರ ಕೃಷ್ಣಮೂರ್ತಿಯವರು ಸಹ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರು ಬಂದ್ರು ಅಂತ ಹೇಳಿದಾಗ ನಮ್ಮ ಹನುಮಂತ ಸಭಾಗೆ ಆಚಾರ್ಯರು ಇದು ಬಹುಮಾನಾಚಾರ್ಯರು ಬಂದಾಗ ಅವ್ರ ಹತ್ರ ಬೆನ್ನಡಿಸ್ಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರು. ಅವರೇ ಈ ಒಂದು ಎಲ್ಲ ಒಂದು ಮಹಾ ವಿದ್ವಾಂಸರು ಸುಲಲಿತವಾಗಿ ಎಲ್ಲವನ್ನು ನಮಗೆ ಮಧ್ವಶಾಸ್ತ್ರವನ್ನು ನಮಗೆ ಪಾವನರಿಗೆ ಅಲ್ಪವಾದ ಅರ್ಥವಾಗುವಂತೆ ಬಹಳ ಸೊಗಸಾಗಿ ತಿಳಿಸ್ತಕ್ಕಂಥವರು. ಈ ಒಂದು ರುಕ್ಮಿಣೇಶ ವಿಜಯ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತಿನ ದಿವಸ ಮಧ್ವಶಾಸ್ತ್ರ ಸಂಪನ್ನರಾದ ವಿದ್ವಾನ್ ಪವಮಾನ ಆಚಾರ್ಯ ನಡೆಸಿಕೊಳ್ಳಿದ್ರೆ ಬನ್ನಿ ನಾವೆಲ್ಲರೂ ಆ ಒಂದು ಪುಣ್ಯ ಪ್ರವಚನವನ್ನು ಕೇಳಿ ಪಾವನರಾಗೋಣ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಧರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಭಹಂ. ಭವತಿ ಯದನುಭಾವಾದೇನ ಮೂಕೋ ವಿವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌನಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ಮೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣಹೃದಯಾಃ ತಾನ್ನಮಸ್ಯೇ ಗುರುನ್ ನಮಃ. ಸತ್ಯಾಭಿಜ್ಞಘನಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೋಮಿನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾಕೃತ. ಶ್ರೀ ಸತ್ಯಾತ್ಮಗುರು ತ್ವದಂಗ್ರಯುಗಲಂ ಹಿತ್ವಾನ ಮೇ ಸದ್ಗತಿ. ಸ್ವಸ್ಥಸ್ವಾಚೇನ ತಥಾಂ ಅಖಿಲ ಸನ್ಮಂಗಲಾನಿ ಭವಂತು. ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೋ ಆದಿರಾಜ ಶ್ರೀಪಾದೋ ಅಭೀಷ್ಟದ ಸತಾಂ. ಕೃಷ್ಣನ ವಿಶೇಷವಾದ ಮಹಿಮೆಯನ್ನ ಅನೇಕ ಗ್ರಂಥಗಳಲ್ಲಿ ಕೊಂಡಾಡ್ತಾರೆ. ಅದರಲ್ಲೂ ಕಲಿಯುಗದಲ್ಲಿ ಕೃಷ್ಣನ ಆರಾಧನೆ ವಿಶೇಷ. ನಮಗೆ ಯಾವ ಅವತಾರ ಸನ್ನಿಹಿತವೋ ಅದರ ಆರಾಧನೆ ಹೆಚ್ಚಂತ. ಕಲಿಯುಗದಲ್ಲಿ ಕೃಷ್ಣಾವತಾರವೇ ಲಾಸ್ಟ್, ಇನ್ಯಾವ ಅವತಾರ ಇಲ್ಲ. ಕಲ್ಕಿ ಅವತಾರ ಮಾಡೋದು ಸಂಧಿ ಕಾಲದಲ್ಲಿ, ಕಲಿಯುಗದಲ್ಲ. ಹೀಗಾಗಿ ಸ್ವಚ್ಛವಾಗಿ ದೇವರು ನಾನು ಅವತಾರ ಮಾಡೋದಿಲ್ಲ ಅಂತಾನೆ. ವಾಯುದೇವರನ್ನ ಕೊಟ್ಟು ಕಳಿಸಿದ್ದೇ ಆದಕ್ಕಂತೆ. ನಾಟಕಲೋ ತ್ರಿಯುಗಭೂತಿನ ಅನುದ್ಧಭೂಷ ಬ್ರಹ್ಮಾಂಡವ ಪ್ಯನವತಾರ ಅನಾಡಿ ದೀಕ್ಷರು. ಯಾಕೆ ವಾಯುದೇವರಿಗೆ ಭಗವಂತ ಆಜ್ಞೆಯನ್ನು ಮಾಡಿದ, ತತ್ವಜ್ಞಾನ ಪ್ರಚಾರ ಮಾಡುವಂದಾಗ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ತಾನೇ ಹೋಗುವುದಲ್ಲ ಅಂದ್ರೆ ತ್ರಿಯುಗಭೂತಿ. ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡ್ತೀನಿ, ಕಲಿಯುಗದಲ್ಲಿ ನಾನು ಅವತಾರ ಮಾಡೋದಿಲ್ಲ ಅಂತ ದೇವರೊಂದು ಸಂಕಲ್ಪ ನಿಯಮ. ತತ್ವಜ್ಞಾನದ ಪ್ರಚಾರವನ್ನು ಮಾಡಬೇಕಾದ್ರೆ ಸರ್ವಜ್ಞನೇ ಆಗಿರಬೇಕು. ಯಾರನ್ನೋ ಹೋಗಿ ಯಾರನ್ನೋ ಕರ್ಕೊಂಬ ಅಂತಂದಾಗ ಅವನು ಅಲ್ಲಿ ಹೋಗಿ ನಿಂತ್ಕೊಂಬಿಟ್ಟ ಅಂದ್ರೆ ಇವ್ರು ಇನ್ನೊಬ್ರು ಇಬ್ಬಿಬ್ರು ನೋಡಕ್ಕೆ ಸಮಸ್ಯೆ ಆಗುತ್ತೆ. ಅದು ಯಕ್ಷ ಪ್ರಶ್ನೆ ಇದ್ದಾಗ ಹೋಗಿ ಅಲ್ಲೆಲ್ಲ ಸರಿಯಾದ ರೀತಿಯಲ್ಲಿ ಸಜ್ಜನಿಗೆ ಉಪದೇಶ ಮಾಡುವಂತ ಯಾರನ್ನೋ ಕೊಟ್ಟು ಕಳಿಸಿದ್ರೆ ಅವರು ನೀವು ಹೇಳಿದ್ದೇ ಸರಿ ಅಂತ ಕೂತ್ಕೊಂಡ್ಬಿಟ್ರೆ ಗತಿಯೇನು? ಅದಕ್ಕೆ ಸರ್ವಜ್ಞಂ ಅನ್ಯಂ ಅನವೇಕ್ಷ. ಇನ್ನೊಬ್ಬ ಸರ್ವಜ್ಞರು ಯಾರೂ ಇಲ್ಲ, ಅವ್ರು ಹೋಗಬೇಕಾದ್ರೂ ವಾಯುದೇವರೇ ಅಂತ ಹೇಳಿ ವಾಯುದೇವರಿಗೆ ಆಜ್ಞೆಯನ್ನು ಮಾಡಿದ ಅಂತ ಸುಮಧ್ವಿಜಯ ಎರಡನೇ ಸರ್ಗದಲ್ಲಿ ನಾವು ನೋಡ್ತೇವೆ.
ವಾಯಸ್ತುತಿಯಲ್ಲೂ ಅದನ್ನೇ ಅಂದರೆ ರಾಜ್ಞಾಂ ಅನ್ನೈರ್ ಅಹಾರ್ಯಾಂ ಶಿರಸಿ ಪರಿಶಿರ ದ್ರಶ್ಮಿ ಕೋಟಿರಕೋಟು ಕೃಷ್ಣಸ್ಯ ಅಕ್ಲಿಷ್ಟಕರ್ಮ ತದನುಸರಣಾತ್ ಅರ್ಚಿತೋ ದೇವಸಂಗೈಹಿ ಭೂಮಾವಾಗತ್ಯ ಭೂಮನ್. ಅದನ್ನೇ ಅರ್ಚಿತೋ ದೇವಸಂಗೈಹಿ, ದೇವತೆಗಳ ಪ್ರಾರ್ಥನೆಯನ್ನ ಹಾರಬದ್ಧದಲ್ಲಿ ನಿಲಾಯ. ರಾಘವೇಂದ್ರ ಸ್ವಾಮಿಗಳು ಕಾಲಸಂಖ್ಯೆ ಬೆಳೆದಂತಾರೆ. ಇದು ಸುಮಧ್ವಿಜ ವಾಯಸ್ತುತಿಯಲ್ಲಿ ಅಂದ ಮಾತುಗಳನ್ನೇ ತರ್ಜಮೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಭಗವಂತ ಅವತಾರ ಮಾಡಿದ್ದು ಕಲಿಯುಗದಲ್ಲಿ ಅತಿ ಸನ್ನಿಹಿತವಾದಂಥ ಒಂದು ದ್ವಾಪರ ಯುಗದ ಅಂತ್ಯದಲ್ಲಿ ಅವತಾರ ಮಾಡಿದ ಕೃಷ್ಣಾವತಾರ. ಅದಕ್ಕೆ ಕಲಿಯುಗದಲ್ಲಿ ಏನೇ ಮಾಡೋದಂದ್ರೆ ಕೃಷ್ಣಾರ್ಪಣ ಮಸ್ತು ಅಂತಾನೆ ಎಲ್ಲ ಅನ್ನೋದು. ಪ್ರಾಯ ಯಾರೋ ರಾಮಾರ್ಪಣ ಮಸ್ತು, ನಮ್ಮ ಮನೆಯವರಿಗೆ ಅಂತೀವಿ ಅಂತೀವಿ ಅದೆಲ್ಲ ಇಲ್ಲ, ಕೃಷ್ಣಾರ್ಪಣ ಮಸ್ತು ಅಂತಾನೆ. ಅದ ಭಿನ್ನ ಅಂತೇಳಿ ಕುಲಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರನೋ ಲಕ್ಷ್ಮೀ ನರಸಿಂಹನೋ ಬೇಕಾದಾಗಲಿ ಏನೇ ಆದರೂ ಕಡೆಗೆ ಕೃಷ್ಣಾರ್ಪಣ ಮಸ್ತು ಅನ್ನೋದಕ್ಕೆ ಕೃಷ್ಣಾವತಾರ ಆದಾಗ ಈ ಕೃಷ್ಣಾಷ್ಟಮಿನೇ ಉಪವಾಸ ಮಾಡುವುದು. ಯಾಕೆಂದ್ರೆ ಇದಕ್ಕೆ ಸನ್ನಿಹಿತವಾದ ಅವತಾರದ ಆರಾಧನೆ ಹೆಚ್ಚು. ದ್ವಾಪರ ಯುಗದಲ್ಲಿ ರಾಮನವಮಿ ಉಪವಾಸ ಮಾಡೋರಂತೆ, ರಾಮನವಮಿ ಉಪವಾಸ ಇತ್ತು. ಯಾಕಂದ್ರೆ ದ್ವಾಪರ ಯುಗದಲ್ಲಿ ಸನ್ನಿಹಿತವಾದ ಅವತಾರ ಅಂದ್ರೆ ರಾಮಾವತಾರ. ಕಲಿಯುಗದಲ್ಲಿ ಕೃಷ್ಣನ ಆರಾಧನೆ ಹೆಚ್ಚು, ಕೃಷ್ಣನ ನಾಮಸ್ಮರಣೆಯಿಂದ ಪಾಪಗಳ ನಾಶವೂ ಆಗತ್ತೆ. ಆ ಕೃಷ್ಣನ ಮಹಿಮೆಯನ್ನ ಕೊಂಡಾಡುವಂತಹ ಯಾವುದೇ ಗ್ರಂಥ ಆಗಿರ್ಬೋದು ಭಾಗವತ ಅಂತ. ಭಾಗವತ ತನ್ನ ಡೆಫಿನೇಷನ್ ಅನ್ನು ಭಾಗವತವೇ ಡಿಫೈನ್ ಮಾಡುತ್ತೆ. ಏನು ಭಾಗವತ ಅಂದ್ರೆ ಏನು? ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಶರ್ಕೆ ಜ್ಞಾನಂ ಪರಂ ಮನ್ ಮಹಿಮಾವಭಾಸಂ ಯತ್ ಸೂರಯ ಭಾಗವತಂ ವದಂತಿ. ದೇವರು ಉದ್ಧವನಿಗೆ ಹೇಳ್ತಾರೆ, ಪುರಾಮಯ ಪ್ರೋಕ್ತಂ, ನನ್ನ ನಾಭಿಯಲ್ಲಿ ಅವತಾರ ಮಾಡಿದ ಬ್ರಹ್ಮದೇವರಿಗೆ ನನ್ನ ಮಹಿಮೆಯನ್ನು ನಾನು ಹೇಳಿದೆ. ಆ ನನ್ನ ಮಹಿಮೆಯನ್ನೇ ಜ್ಞಾನಿಗಳು ಭಾಗವತ ಅಂತ ಒಂದು ಹೆಸರನ್ನ ಕೊಟ್ಟು ಕರೀತಾರೆ. ಅಂದ್ರೆ ಭಗವಂತನ ಯಾವುದೇ ವಿಚಾರ ಆದರೂ ಅದು ಭಾಗವತ, ಭಗವಂತನ ವಿಚಾರವಿಲ್ಲದ ಭಾಗವತವೂ ಭಾಗವತ ಅಲ್ಲ. ಕೆಲವೊಮ್ಮೆ ಭಾಗವತ ಅಂತ ಹೇಳಿ ಭಗವಂತನ ವಿಚಾರ ಬಿಟ್ಟು ಬೇರೆ ಬೇರೆ ಹೇಳ್ತಾ ಇದ್ರೆ ಅದು ಭಾಗವತ ಅಲ್ಲಂತೆ. ಪರವಿದ್ಯಾ ಅಪರವಿದ್ಯೆ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಯನ್ನು ಮಾಡ್ಯಾರ. ಯಾವುದು ಪರವಿದ್ಯೆ, ಯಾವುದು ಅಪರವಿದ್ಯೆ ಅಂದ್ರೆ ಎಲ್ಲಾ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಪುರಾಣಗಳು ಎಲ್ಲವೂ ಅಪರವಿದ್ಯೆ ಅಂತ. ಅಪರವಿದ್ಯೆ ಅಂದ್ರೆ ದೇವರನ್ನ ತಿಳಿಸಿಕೊಡದ ವಿದ್ಯೆ ಅಂತ. ದೇವರನ್ನ ತಿಳಿಸಿಕೊಡ್ಲಿಕ್ಕೆ ಇರುವ ಮಟೀರಿಯಲ್ಲೇ ಇದು, ಇವೆಲ್ಲವೂ ದೇವರನ್ನ ತಿಳಿಸಿಕೊಡೋದಿಲ್ಲ ಅಂದ್ರೇನು. ಅದಕ್ಕೆ ಪರ ಅಂದ್ರೆ ಪರಮಾತ್ಮನನ್ನ ತಿಳಿಸುವ ವಿದ್ಯೆ. ಅದು ಯಾವಾಗ ಪರವಿದ್ಯೆ ಆಗುತ್ತೆ ಅಂತಂದ್ರೆ ಆ ವೇದಗಳಿಂದ ದೇವರನ್ನ ಸರಿಯಾಗಿ ತಿಳಿಸಿಕೊಟ್ರೆ ಮಾತ್ರ ಪರವಿದ್ಯೆ ಆಗುತ್ತೆ. ನಮಗೆ ತೋಚಿದ ಅರ್ಥವನ್ನು ಬರೆದ್ರೆ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣು ನವಾಚಕ, ತಾಯೇವ ಅವೇ ಪರಮ ಪರವಿದ್ಯೆ ಯಾವಾಗ? ಯದಾ ವಿಷ್ಣೋಸ್ತು ವಾಚಕ. ಅದನ್ನು ವಿಷ್ಣು ವಾಚಕ ಅಂತಂದ್ರೆ ಸುಧೆಯಲ್ಲಿ ಬಹಳ ದೊಡ್ಡ ಚರ್ಚೆಯನ್ನು ಮಾಡ್ಯಾರ. ದೇ ವಿದ್ಯೆ ವೇದಿ ತವಿ ಅಂತ ಉಪನಿಷತ್ತಿನಲ್ಲಿ ಬರೋದು, ಆಕರ್ಮಣ ಉಪನಿಷತ್ತಿನಲ್ಲಿ ಆ ವಿಷಯಗಳನ್ನೆಲ್ಲ. ಹೀಗಾಗಿ ಕೃಷ್ಣನ ಕಥೆಯನ್ನ ಅದರಲ್ಲಿ ಹರಿದಾಸರಿಗೆ ಕೃಷ್ಣ ಅಂದ್ರೆ ಒಂಥರ ಹಬ್ಬ. ಎಷ್ಟು ಹಾಡನ್ನ ಹೇಳಿದ್ರು ಚಂದ. ಇನ್ನ ಬೇರೆ ಯಾವ ಅವತಾರದಲ್ಲಿ ಲೀಲೆಗಳು ಕಡಿಮೆ, ಬಾಲಲೀಲೆ ಅಂತಾಗಲಿ ದೇವರ ಲೀಲೆಗಳು ತುಂಬಾ ಕಡಿಮೆ. ಬೇರೆ ಬೇರೆ ಪ್ರೌಢ ಲೀಲೆಗಳನ್ನು ಮಾಡಿರಬಹುದು, ಕೃಷ್ಣಾವತಾರದಲ್ಲಿ ಮಾತ್ರ ವಿಶೇಷವಾಗಿ ಬಾಲಲೀಲೆಯನ್ನು ಮಾಡ್ಯಾರ. ಇನ್ನು ಯಾವುದು ರಾಮಾವತಾರದಲ್ಲಿ ಬಾಲಲೀಲೆ ಅಂತಿಲ್ಲ, ನರಸಿಂಹದೇವರ ಬಾಲಲೀಲೆ ಇಲ್ಲೇ ಇಲ್ಲ. ಬಂದಿದ್ದು ಕೊಟ್ಟಿದ್ದೆ ಅವತಾರ ಮಾಡಿದ್ದೆ ಹೊಡಿಲಿಕ್ಕೆ ಬಂದ್ರು ಹೊಡೆದೇ ಬಿಟ್ರು. ವಾಮನಾದ ಬರುವಾಗ ಉಪನಯನ ಮಾಡಿಕೊಂಡು ಭಿಕ್ಷಾ ಬೇಡ. ಇನ್ಯಾವುದನ್ನೂ ಬಾಲಿಲೆ ಚೂರೋಪಾನ ಒಂದು ಎರಡೋ, ರಾಮಂದು ಒಂದೆರಡು ಹೇಳ್ಬೋದು. ನಮ್ಮ ರಾಮಚಂದ್ರಾಚಾರ್ಯದ ಅದೊಂದು ತುಂಬಾ ಪ್ರಸಿದ್ಧ ಆಗಿದೆ, ಅಂಗಾಲ ನೋಡು ರಾಮನಾಡಿದ ಅಂಥೇಳಿ ಅದೊಂದು. ಇನ್ನು ಹೆಚ್ಚು ಇಲ್ಲ. ಆದರೆ ಕೃಷ್ಣನದು ವಿಶೇಷವಾಗಿ ಹರಿವಂಶ ಮತ್ತೆ ಮಹಾಭಾರತ. ಮಹಾಭಾರತದಲ್ಲಿ ಭೀಷ್ಮರ ಕೈಯಲ್ಲಿ ಕೃಷ್ಣನ ಕಥೆಯನ್ನು ಹೇಳುತ್ತಾನೆ ಧರ್ಮರಾಜ. ಶಿಶುಪಾಲ ಬಾಯಿಗೆ ಬಂದಾಗ ಬೈದಾಗ ಅಗ್ರ ಪೂಜೆ ಮಾಡಬೇಕು ಅಂದಾಗ ದಯಮಾಡಿ ಕೃಷ್ಣನ ಬಗ್ಗೆ ಡೀಟೇಲ್ಸ್ ಕೊಡ್ರಿ ಅಂದಾಗ ಅವರು ಪೂರ್ಣ ಭಾಗವತವನ್ನು ಸಂಕ್ಷೇಪವಾಗಿ ಮಹಾಭಾರತದಲ್ಲಿ ಭೀಷ್ಮರು ಹೇಳಿದರು. ಇಂಥವನಪ್ಪ ಕೃಷ್ಣ ಅಂತ ಹೇಳಿ. ಇನ್ನು ಭಾಗವತದಲ್ಲಿ ಒಂದು ನಾಲ್ಕಾರು ಶ್ಲೋಕದಿಂದ ಕೃಷ್ಣನ ಲೀಲೆಗಳನ್ನು ಹೇಳಿದ್ರೆ ವಾದಿರಾಜರು ಅದನ್ನ ಒಂದು 60-70 ಶ್ಲೋಕದಿಂದ ಕೃಷ್ಣನ ಲೀಲೆಗಳನ್ನು ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ಹರಿದಾಸರು ಒಂದು 50,000-60,000 ಕೃತಿಗಳನ್ನು, ನಮಗದು ಅಷ್ಟು ಸಿಕ್ಕಿಲ್ಲ, ತುಂಬಾ ಸುಂದರವಾಗಿ ಕೃಷ್ಣನ ಬಗ್ಗೆ ಹೆಣದೆಯ ವಾದಿರಾಜರಿಗೆ ಇದೊಂದು ಚಾಲೆಂಜ್ ಅಂತಿದ್ರು. ರುಕ್ಮಿಣೀಶ್ವರಿಗೆ ಮಾಡುವ ಸಂದರ್ಭ ಯಾಕೆ ಬಂತು ಅಂದ್ರೆ ವಾದಿರಾಜರು ಸಂಚಾರ ಪರಿಕ್ರಮ ಬರಬೇಕಾದ್ರೆ ಪೂಣಾಕ್ಕೆ ಬಂದೆಯ ಪುಣ್ಯನಗರ ಅಂತ ಕರೆಯೋರು, ಪುಣತಾಂಬೆ ಪುಣ್ಯನಗರ ಅಂತ. ಅಲ್ಲೊಂದು ಆನೆ ಮೆರವಣಿಗೆ ವಾದಿರಾಜರು ಕೇಳೋದು, ಯಾರಿಗಿದು ಮೆರವಣಿಗೆ, ಏನಿಲ್ಲ ಒಂದು ಗ್ರಂಥಕ್ಕೆ ಅಂತ. ಏನು ಗ್ರಂಥದ ಹೆಸರೇನು ಅಂದ್ರು ಶಿಶುಪಾಲ ವಧ.
ಏನು ತೆಗಿತಲ್ಲೇ ನೆಟ್ಟಿಗೆಲ್ಲ ಅದಕ್ಕೆ ಹೋಗಿ ಮೆರವಣಿಗೆ ಮಾಡ್ತೀನಿ. ಆ ನೀವು ಒಳಗಿನ ಕಂಟೆಂಟ್ಸ್ ನೋಡ್ಬೇಕಪ್ಪ ನೀವು. ಹಾಗೀಗ ಹೋಗಿ ಮಾತು ಊರವನ್ನೆಲ್ಲ ಅಡ್ಕೊಬೋದೇ ಆಯ್ತು. ನಿಮ್ಮ ಅಪ್ರಾಯ ಬೇರೆ ಬರೆಯಲ್ಲ ಬಂದಿಲ್ಲ ಅನ್ನೋದು ಬಿಡೋದಿಲ್ಲ ನೀವು. ಅದ್ರಂದ್ರು ಅದ್ರ ಬಹಳ ಹೆಸರು ವಿಷಯ ಶಿಶುಪಾಲನ ವಧೆ ಅದೊಂದು ದೊಡ್ಡ ಕಾರ್ಯವೇ ಕೃಷ್ಣ ಮಾಡಿದ. ಕೃಷ್ಣ ವಿಜಯ ಅಂತ ಹೇಳೋದು ಹೇಗಿದೆ, ಶಿಶುಪಾಲ ವಧ ಅಂತ ಹೇಳೋದು ಹೇಗಿದೆ? ಹೇಳೋದು ಭಾಷೆ ಒಂದೇ ಅರ್ಥ ಒಂದೇ ಆದರೂ ಕೇಳೋರಿಗೆ ನೋವಾಗತ್ತೆ. ಊಟ ಕೂಡ್ರಿ ಅನ್ನೋದು ಹೇಗಿದೆ, ಊಟ ಕುಕ್ಕರು ಬಿಡದ್ರ ಅಂದ್ರೆ ಇಲ್ಲ ನೀನು ಒಂಚೂರು ಹೊರಟಪ್ಪ ಅಂದ್ರೆ ನಿಮ್ ಹೊರಟಂದ್ರೆ ನಮ್ಮ ಪ್ರಾಣ ಹೋಗತ್ತೆ. ಹಾಗಾಗಿ ಅದೇನದು ಸರಿ ಇಲ್ಲ ಅಂದ್ರು. ತುಂಬಾ ಅದ್ಭುತವಾದ ಗ್ರಂಥ ಶಿಶುಪಾಲನ ಸಾಮಾನ್ಯ ಅಲ್ಲ, ಯಾಕೆಂದ್ರೆ ಮಾಘ ಬರೆದದ್ದು. ಮಾಘದಲ್ಲಿ ಮೂರು ಮೇಳೈಸಿತ್ತು ಅಂತಾರೆ ಅವತ್ತಿನ ಕಾಲದಲ್ಲಿ. ಉಪಮಾ ಕಾರ್ಯದಾದಸ್ಯ ಮಾಧವೇನರ್ಥ ಗೌರವಂ ದಂಡಿನ ಪದರಾಧಿತ್ಯಂ ಮಾಘೇ ಸಂತಿ ಪ್ರಯೋಗ ಗುಣ. ಒಬ್ಬೊಬ್ಬರಲ್ಲಿ ಒಂದೊಂದಕ್ಕೆ ಡಾಕ್ಟರೇಟ್ ಅಂತ. ಆ ಪ್ರಾಚೀನ ಕಾಲದಲ್ಲಿದ್ದ ಪಾಂಡಿತ್ಯ ಉಪಮಾ ಕಾಳಿದಾಸಸ್ಯ. ಹೋಲಿಸಿ ಏನಾದರೂ ವರ್ಣನೆ ಮಾಡೋದು ಅಂದ್ರೆ ಅದು ಕಾಳಿದಾಸ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ. ಇಡೀ ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ ಕಾಳಿದಾಸನ ಒಂದು ಸ್ಥಾನವನ್ನ ಮತ್ತಾರೂ ತುಂಬಲಿಕ್ಕೆ ಆಗೋದಿಲ್ಲ ಅಂತ. ಹೋಲಿಸ್ದ ಅಂದ್ರೆ ಕಾಳಿದಾಸ ಅಷ್ಟು ಸುಂದರವಾಗಿ ಹೋಲಿಸೋದು. ಭಾರವೇ ಅರ್ಥ ಗೌರವ, ಅತಿ ಗಂಭೀರವಾದ ಅದ್ಭುತವಾದ ಅರ್ಥವನ್ನು ಕೊಡುವ ಶಬ್ದ ಪ್ರಯೋಗ ಮಾಡಿ ಗ್ರಂಥ ರಚನೆ ಮಾಡಿದ್ದು ಅಂದ್ರೆ ಭಾರವಿ. ದಂಡಿ ಅಂತ ಒಬ್ಬ ಕಾಳಿದಾಸರ ಕಾಲದಲ್ಲೇ ಇದು ಕವಿರ್ದಂಡಿ 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 ನ ಸಂಶಯ ಅಂತ. ಪದಗಳ ಜಾಡನ್ನ ಪದಗಳನ್ನ ಜೋಣಿಸೋದು ಪೋಣಿಸೋದು ಅದು ದಂಡಿಗೆ. ಒಬ್ಬೊಬ್ಬರಿಗೆ ಒಂದೊಂದು ಇದ್ರೆ ಈ ಮಾಘದಲ್ಲಿ ಮೂರೂ ಸೇರಿತ್ತಂತ. ಒಬ್ಬೊಬ್ಬರು ಒಂದೊಂದು ಸ್ಪೆಷಲೈಸೇಷನ್ ಅಂದ್ರೆ ಇವನು ಮೂರು ಡಾಕ್ಟರೇಟ್ ಇವನು. ಇವನು ಬರದಂತಹ ಮಾಘಕಾವ್ಯ ಬೆತ್ತಗೂ ಮಾಘಕಾವ್ಯವನ್ನ ಅಧ್ಯಯನ ಕೇಳ್ತಾರೆ ಎಂ ಎ ಮಾಡೋರಿಗೆ, ಸಂಸ್ಕೃತ ವಿಶೇಷ ಅಧ್ಯಯನ ಮಾಡೋರು. ಮಾಘವನ್ನು ಚೆನ್ನಾಗಿ ಅಧ್ಯಯನ ಮಾಡುವವರಿಗೆ ಪ್ರಾಯ ಸಂಸ್ಕೃತ ಬರಲ್ಲ ಅನ್ನೋ ಮಾತಿಲ್ಲ ಅಂತ ಇದೆ. ಇಂಥವನ ಕಾವ್ಯವನ್ನು ಸರಿ ಇಲ್ಲ ಅನ್ಬೇಕಾದ್ರೆ ಎಣೆಗಾರಿಕೆ. ಮತ್ತು ಇವತ್ತಿನ ಕಾಲಕ್ಕೆ ಏನು ಬೇಕಾದ್ರೆ ಕೂಗ್ತಾ ಇರ್ತಾರೆ ಸರಿ ಇಲ್ಲ ರೀ, ಯಾಕಂದ್ರೆ ನಮ್ಗೆ ಅನ್ನ ಅನ್ಬೇಕು ಅನ್ನಿಸ್ತು ಅನ್ನೋದು ಅಂದ್ವಿ. ಅದಕ್ಕೇನು ಕಾರಣ ಕೇಳಿದ್ರೆ ಏನಿರೋದೇ ಇಲ್ಲ. ಈಗಿನ ದಾಂಪತ್ಯ ಇದ್ದಾಗ ಯಾಕೆ ಬಿಟ್ಬಿಟ್ರಿ, ಏನೋ ಬಿಡಬೇಕು ಅನ್ನಿಸ್ತು ಬಿಟ್ಟು. ಗಂಡ ತುಂಬ ಒಳ್ಳೆಯವರು ಅದಕ್ಕೆ ಬಿಟ್ಬಿಟ್ರೆ, ನನ್ನಂಥ ಕೆಟ್ಟವರು ಅವ್ರ ಜೊತೆ ಇರಬಾರ್ದು ಅಂತ. ಇಷ್ಟೇ ಕಾರಣ. ಹೀಗಾಗಿ ಪ್ರಕರಣದಲ್ಲಿ ಅವನು ಸರಿ ಇಲ್ಲ ಅಂದ್ರೆ ಆದರೆ ಅದ್ರ ಗಂಧ ಅಂದ್ರಪ್ಪ ನೀವು ಇದಕ್ಕೆ ಸಮನಾದ ಯಾವುದಾದ್ರೂ ಕಾವ್ಯ ಕೊಡ್ರಿ ನಿಮ್ಮಲ್ಲಿದ್ದರೆ. ಇನ್ನೂ ರಚನೆ ಆಗಿಲ್ಲ ರುಕ್ಮಿಣೇಶ ವಿಜಯ. ಆದರೆ ಅದ್ರಂದ್ರು ನಮ್ಮಲ್ಲಿದೆ ಕಾವ್ಯ ತರಿಸ್ಬೇಕು, ಉಡುಪಿಯಲ್ಲಿದೆ, ನಿಮ್ಗೆ ಎರಡು ದಿನ ಬೇಕಾಗೋದು. ಏನು ದೇವ್ರು ನೋಡುತ್ತ ಒಂದು 19-20 ದಿನ ಆಗ್ಬೋದು. ಸರಿ ನಾವು ಕಾಯ್ತೇವೆ, ನೀವು ತೊಗೊಂಡ್ರಿ ಶಿಷ್ಯನ ಕಳಿಸಿ ನೀವು ತರಿಸ್ರಿ. ವಾದಿರಾಜರು ತಕ್ಷಣ ಕೂತು 19 ದಿವಸದಲ್ಲಿ ಈ ಅದ್ಭುತವಾದ ಗ್ರಂಥವನ್ನು 19 ಸರ್ಗವನ್ನು ರಚನೆ ಮಾಡಿ ಅವತ್ತಿನ ಕಾಲಕ್ಕೆ ಓದಿ ತಲೆದೂಗಿ ಮುಂದೆ ಅದನ್ನು ಆನೆ ಮೇಲೆ ಮೆರವಣಿಗೆ ಮಾಡಿ. ಇಷ್ಟೇ ಅಲ್ಲ, ಇದು ಕಾವ್ಯ. ಸಾಮಾನ್ಯವಾಗಿ ಕಾವ್ಯ ಅಂದರೆ ಕವಿಯ ಕಲ್ಪನೆಯ ಒಂದು ಕೂಸೆ. ಕಾವ್ಯ ಕವಿ ತನ್ನ ತಲೆಯಲ್ಲಿ ಒಂದು ಯಾವುದೋ ಹೀರೋನ್ನ ಒಂದು ಹೀರೋಯಿನನ್ನು ಕಲ್ಪನೆ ಮಾಡ್ಕೊಳ್ತಾನೆ. ಕಾವ್ಯ ನಾಯಕ ನಾಯಕಿ ಅಂತ ಅವ್ರಿಗೆ ಆ ಗುಣ ಇರುತ್ತೋ ಬಿಡತ್ತೋ ನಾಯಕ ಅಂದಮೇಲೆ ಹೊಗಳಬೇಕು. ತುಂಬ ಅವ್ರ ಬಗ್ಗೆ ಎಕ್ಸ್ಟ್ರೀಮ್ ಆಗಿ ಹೊಗಳಿ ಮಾಡಿ ಆ ನಾಯಕಿಯನ್ನು ಇಷ್ಟು ಹೊಗಳಿರ್ತಾರೆ. ಆ ಇಬ್ಬರು ಹೇಗೆ ಜೀವನವನ್ನು ಮಾಡಿದ್ರು, ಅವಳಿಗೂ ಇವಳಿಗೂ ಭೇಟಿ ಹೇಗಾಯಿತು, ಹಾಗೆ ಹೀಗೆ ಅದಕ್ಕೆ ಸರ್ಗ ಅಂತ ಕರೀತಾರೆ. ಕಾವ್ಯದಲ್ಲಿ 1ನೇ ಸರ್ಗ 2ನೇ ಸರ್ಗ. ಸರ್ಗ ಅಂದರೆ ಸೃಜ್ಯತೆ, ಸೃಜನೆ ಅಂದರೆ ಕವಿಯ ಕಲ್ಪನೆಯಲ್ಲಿ ಸೃಷ್ಟಿಯಾದಂತಹ 1ನೇದು ಮುಗೀತು, 2ನೇದು ಮುಗೀತು ಅಂತ. ಸಾಮಾನ್ಯವಾಗಿ ಕಾವ್ಯಗಳಲ್ಲಿ ಕವಿಯ ಕಲ್ಪನೆ ಮಾಡಿರ್ತಾನಲ್ಲ ಹೀರೋ, ಅಂಥ ಯೋಗ್ಯತೆ ಏನು ಇರೋದಿಲ್ಲ. ಸುಮ್ಮನೆ ಅವನು ಪ್ರೇಕ್ಷೆಯನ್ನು ಮಾಡಿರ್ತಾನೆ. ಆದರೆ ಈ ವಾದಿರಾಜರ ರುಕ್ಮಿಣೇಶ ವಿಜಯ ಹಾಗೂ ಸುಮಧ್ ವಿಜಯ ಎರಡು ಕಾವ್ಯದ ನಾಯಕರ ಬಗ್ಗೆ ಎಷ್ಟು ಉತ್ಪ್ರೇಕ್ಷೆ ಮಾಡಿದ್ರು ಕಮ್ಮಿನೇ. ಯಾಕೆಂದರೆ ದೇವತೆಗಳಿಂದ ವಂದರಾದ ಆಚಾರ್ಯರ ಚರಿತ್ರೆಯನ್ನು ತಾಂ ಮಂತ್ರವರ್ಣೈರ್ ಅನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರ್ ಅಭಿವಕ್ತು ಕಾಮೇ. ನಾರಾಯಣ ಪಂಡಿತರಂದ್ರು ವೇದ ಪ್ರತಿಪಾದ್ಯರಾದ ಮಧ್ವರ ಮಹಿಮೆಯನ್ನು ನಾನೇನು ಹೇಳುತ್ತೇನೆ, ನನ್ನ ಬುದ್ಧಿ ಇಷ್ಟು, ನನ್ನ ಯೋಗ್ಯತೆ ಇಷ್ಟು, ಗಮನಾಸನ ಸಂಕಟಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರೀ ಕಥಮಪಿ ಅಮರಾಹ ಪ್ರಪಂಚಯೇಯುಃ. ಮಧ್ವರ ಬಗ್ಗೆ ಏನಾದರೂ ಹೇಳುವ ಅರ್ಹತೆ ಇದೆ ಅಂದರೆ ರುದ್ರದೇವರು ಹೇಳ್ಬೋದು, ಭಾರತೀಯ ಹೇಳ್ಬೋದು. ನನ್ನಂತ ದಾಟೆ ಏನು ಹೇಳ್ತೇನೆ, ಇದನ್ನು ಮೇಲಿಂದ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇನ್ನು ಕೃಷ್ಣನ ಬಗ್ಗೆ ಅಂತೂ ಹೊಗಳೋದು ಅಂದ್ರೆ ಏನು, ಎಷ್ಟು ಹೊಗಳಿದ್ರು ಕಮ್ಮಿನೇ, ಎಷ್ಟು ಹೊಗಳಿದ್ರು. ಮಹಾಲಕ್ಷ್ಮೀ ದೇವಿಗೆ ನನ್ನ ಗಂಡನ ಬಗ್ಗೆ ಗೊತ್ತಿಲ್ಲ ಅಂತ. ನಮ್ಮದೊಂದು ಅದೃಷ್ಟ, ನಮಗೆಲ್ಲ ಗೊತ್ತು ಅಂತೀವಿ. ಲಕ್ಷ್ಮೀ ದೇವಿಗೆ ಆನಂದ ಅಂತೂ ಈ ದಟ್ಟಂಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಹೋಗ್ಲಿ ಬಿಡು ಅಂಥೇಳಿ ಆನಂದ ಪಡ್ತಾಳೆ. ಅವಳಂತಾಳೆ ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ. ನರ ಮಾಪಿ ಪದಾಂಗುಲಿ ಲಸನ್ನ ಕದೂರಾಗದ ಅನಂತ ಸದ್ಗುಣ ಅಂಥೇಳಿ
ಇಂತಹ ಅದ್ಭುತವಾದ ಕಾರ್ಯ ಅಷ್ಟೇ ಅಲ್ಲ, ಶಾಸ್ತ್ರವೂ ಹೌದು. ಯಾಕೆಂದ್ರೆ ಕಲ್ಪನೆ ಇಲ್ಲ, ಇಲ್ಲಿ ಹೇಳಿದ್ದೆಲ್ಲವೂ ವಾಸ್ತವ. ಶಾಸ್ತ್ರ, ಯುಕ್ತಿ, ಇದನ್ನ ಪಾರಾಯಣ ಮಾಡಿದರೆ ಅರ್ಥಕ್ರಿಯಾಕಾರಿ ಅಂತಾರೆ. ಅಂದ್ರೆ ಯಾವುದನ್ನ ಪಾರಾಯಣ ಮಾಡಿದಾಗ ಕೆಲಸ ಆಗ್ಬೇಕು. ವಿವಾಹ ಆಗಿಲ್ಲ, ರುಕ್ಮಿಣಿ ದೇವಿಯನ್ನು ಪಾರಾಯಣ ಮಾಡಿದ್ರೆ, ಅದರ ಪ್ರವಚನಾದಿಗಳನ್ನು ಮಾಡಿಸಿದ್ರೆ, ವಜ್ರಾಗ್ರ ಕಾಲದಿಂದ ಮದುವೆ ಆದ ಒಂದು ವಾಡಿಕೆ ಪದ್ಧತಿ ಸಂಪ್ರದಾಯ ನಮ್ಮಲ್ಲಿ ಮೂಡಿ ಬಂದಿದೆ. ಇದೊಂದು ದೊಡ್ಡ ಕಾವ್ಯಗಳನ್ನು ಪ್ರಾಯ ಯಾರು ಪಾರಾಯಣ ಮಾಡೋದಿಲ್ಲ. ಪುಣ್ಯ ಅಂತೇನಿಲ್ಲ, ಸಂಸ್ಕೃತ ಜ್ಞಾನ ಆಗಬಹುದು. ಯಾರು ರಘುವಂಶ ಅದೊಂದು ದೊಡ್ಡ ಕಾವ್ಯವೇ, ರಾಮನ ಬಗ್ಗೆ ಇರೋದು, ಕಾಳಿದಾಸ ಬಗ್ಗೆ ಇರೋದು, ಪಾರಾಯಣ ಯಾರು ಏನು ಮಾಡೋದಿಲ್ಲ. ರಘುವಂಶ ಪಾರಾಯಣ ಸುಮ್ಮನೆ ಎಮ್ಮೆಯಲ್ಲಿ ಇಟ್ಟಿದ್ರು ಓದೋದ್ರು ಸಾಕಾಯ್ತು ಅಂತ. ಅದೇ ಸುಮಧ್ರ ವಿಜಯನ್ನ ಪಾರಾಯಣ ಮಾಡಿ ಎಂತ ಮಹಾನುಭಾವರು, ಅರಣ್ಯಕಾಚಾರ್ಯರು, ವಿಷ್ಣು ದೇವರು ಸುಮಧ್ರೆಯ ಪಾರಾಯಣ ಮಾಡಿ ತಾಮ್ರದ ತಂಬಿಗೆ ಹೋಗಿ ಬಂಗಾರ ಕೊಡೋದು. ರಾಘವೇಂದ್ರ ಸ್ವಾಮಿಗಳು ನಿತ್ಯ ಪಾರಾಯಣವನ್ನು ಮಾಡೋದು, ವಜ್ರೇಂದ್ರ ಸ್ವಾಮಿಗಳು ಅಂತಾರೆ ವಾಯುಸ್ತುತಿಯನ್ನು ಪಾರಾಯಣ ಮಾಡಿದ್ದಕ್ಕೆ ನನಗೆ ಈ ಯೋಗ್ಯತೆಗಳಂತ ವಾಯುಸ್ತುತಿ ರಥಿತ್ಯ ಮೇಧಾಹಂಚ ಕಥಂಚನ ಅಂಥೇಳಿ ಯಾವ ಶ್ಲೋಕವನ್ನು ನೀವು ದಿನ ಪಾರಾಯಣ ಮಾಡೋದ್ರಿಂದ ಮಹಾಭಾರತ ಅಪರಣ್ಯಗಳಂತ ದೃಕ್ಷ್ಯಂತಿ ಬೃಹದ್ರಹಮ್ಮಾಂ ಧೃತಮ ನಿರಮಲ ದ್ರಾವಯಂತಿ ಅವಿದ್ಯಾ ನಿದ್ರಾಂ ವಿದ್ರಾವ್ಯ, ನನಗೆ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಡು ಅಂತೇಳಿ ಭಾರತೀಯನ್ನ ಸ್ತೋತ್ರ ಮಾಡುವ ಏನು ಶ್ಲೋಕ ಇದೆ ಅದನ್ನು ಜಾಸ್ತಿ ಪಾರಾಯಣ ಮಾಡಿದ್ದಕ್ಕೆ ನನಗೆ ಈ ಜ್ಞಾನ ಬಂತು ಅಂತ ವಾದರಾಜರು ಗ್ರಂಥದಲ್ಲಿ ಬರೆದ ವ್ಯಾಸರಾಜರು ಪುರಚರಣೆಯನ್ನ ಪದ್ಧತಿಯನ್ನ ಹಾಕೊಟ್ರು. ಹೀಗಾಗಿ ನಮ್ಮ ಕಾವ್ಯಗಳು ಆ ಮಧ್ವಾಚಾರ್ಯರ ಕೃಷ್ಣನ ಮಹಿಮೆ ಇದನ್ನೆಲ್ಲ ಪ್ರತಿಪಾದನೆ ಮಾಡೋದನ್ನ ನಿತ್ಯ ಪಾರಾಯಣ ಮಾಡಿದಾಗ ಅರ್ಥಕ್ರಿಯಾಕಾರಿಯಾಗಿದೆ. ಏನು ಪ್ರಯೋಜನಕ್ಕಾಗಿ ಮಾಡ್ತಾರೆ ಅದು ಆಗಿದೆ. ಪುಣ್ಯ ಅಂತೂ ಇದ್ದೇ ಇದೆ. ಪುಣ್ಯದಿಂದ ಇತರವಾದ ಲೌಕಿಕವಾದ ಬೆನಿಫಿಟ್ಸ್ ಬೇಕು ಅಂತಂದ್ರು ಇದು ಕೊಟ್ಟಿದೆ. ಹಾಗಾಗಿ ಆ ರುಕ್ಮಿಣೀಶ ವಿಜಯವನ್ನ ಬರೀ ಕಾವ್ಯ ಅಂತಲ್ಲ, ಚಾಲೆಂಜಿಗಾಗಿ ಅಂತಲ್ಲ, ಮುಂದೆ ಅದನ್ನ ಯಾರೇ ಪಾರಾಯಣ, ಯಾರೇ ಪ್ರವಚನ, ಯಾರೇ ಅದನ್ನ ಮನೆಯಲ್ಲಿ ಪೂಜೆ ಮಾಡಿದ್ರು ಅವರಿಗೆ ಅಭೀಷ್ಟಗಳೆಲ್ಲ ಸಲ್ಲತ್ತೆ ಅಂತೇಳಿ ರುಕ್ಮಿಣೀಶ ವಿಜಯ ಸಂಪ್ರದಾಯ ಪದ್ಧತಿ ಎಲ್ಲಿವರೆಗೂ ಅಂದ್ರೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ಸತ್ಯಧರ್ಮ ಸ್ವಾಮಿಗಳು ಇದನ್ನ ರುಕ್ಮಿಣೀಶ ವಿಜಯದಲ್ಲಿ ವಾದರಾಜರು ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಕೋಟ್ ಮಾಡ್ಕೊಂಡು ಹೋಗ್ತಾರೆ. ಭಾಗವತಕ್ಕೆ ಒಂದು ರೀತಿ ವ್ಯಾಖ್ಯಾನ ಇದೆ. ಭಾಗವತದಲ್ಲಿ ವೇದವ್ಯಾಸ ದೇವರ ಅಭಿಪ್ರಾಯ ರುಕ್ಮಿಣೀಶ ವಿಜಯರು ಸಂಗ್ರಹ ಮಾಡಿ ಕೊಟ್ಟಿದ್ದೀನಿ ಅಂತ ವಾದಿರಾಜರು ಅಂದದ್ದನ್ನ ನಂತರದಲ್ಲಿ ಬಂದ ಲೇಟರ್ ವರ್ಷನ್ ಸತ್ಯಧರ್ಮ ಸ್ವಾಮಿಗಳು ತದುತ್ತಮ ರುಕ್ಮಿಣೀಶ ವಿಜಯ ತದುತ್ತಮ ರುಕ್ಮಿಣೀಶ ವಿಜಯ ಇನ್ನೆಂತ ಅದ್ಭುತವಾದ ಕೃತಿ ಗ್ರಂಥ. ವಾದಿರಾಜರು ಈ ಗ್ರಂಥವನ್ನ ರಚನೆ ಮಾಡಬೇಕಾದ್ರೆ ಮಂಗಲಾಚರಣೆ ಅಂತ ಎಲ್ಲ ಗ್ರಂಥದಲ್ಲಿ ಮಾಡುವ ಸಂಪ್ರದಾಯ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಲಿ ಅಂತ ಮಂಗಲಾಚರಣೆಯಿಂದ ಮುದ್ದಾಗ ಮಾಡ್ತಾರೆ. ದಿನ ಸಮುದ್ರ ಮಥನ ಮಾಡ್ರಿ ಅಂತ. ನಾವು ಬೆಂಗಳೂರಲ್ಲಿ ಇರೋದು ನದಿ ಕೂಡ ಗತಿ ಇಲ್ಲ, ಇದ್ದ ನದಿ ಅದು ಮೋರಿ ಹಾಕಿ ಕೂತ್ಕೊಂಡ್ಬಿಟ್ಟಿದೆ. ಹೀಗಾಗಿ ಇನ್ನೆಲ್ಲಿ ಸಮುದ್ರ ಮಥನ ಮಾಡೋದಪ್ಪ, ಇಲ್ಲೋ ನಿಮ್ಮನೇ ಮಾಡ್ರಿ ಅಂದ್ರು. ಸಮುದ್ರ ಮಥನ ಏನು ಹುಡುಗಾಟ, ಮೊಸರು ಕಡಿಯೋದೇ ಕಷ್ಟ. ಈಗ ಮೊಸರು ಕಡಿಯೋದು ಸಂಪ್ರದಾಯ ಅಲ್ಲ, ಹೊರಟಾಯ್ತು. ಅದಕ್ಕೂ ಯಾವುದೋ ಮೆಷಿನ್ ಬಂದಿದೆ ಈಗ. ಈಗ ಕಡಗೋರ ಮೇಲೆ ಕೈ ಇಟ್ಟಿದ್ರೆ ಅದ್ರ ಪಾಡಿಗೆ ಕಡ್ಕೋತಾ ಇರುತ್ತೆ. ಅಷ್ಟು ಮಾಡ್ಲಿಕ್ಕೆ ಕೆಲವು ಕೈನೋ ಏನೋ ಮೊಸರು ಕಡಿ ಅಂತ ನಮ್ಮ ಮನೆಯಲ್ಲಿ ಪ್ರಾಣ ಹೋಗುತ್ತಪ್ಪ. ಪಾಪ ಇದನ್ನ ಕಡಗೋ ತಗೊಂಡೆ ಹೊಡಿಬೇಕು ಅನ್ಸತ್ತೆ. ಯಾಪ ಹೋಗ್ಲಿ ಬಿಡು, ಕಡಗೋಲ್ ಮುರಿದೋದ್ರೆ ಅಂತ. ಇವ್ರಿಗೇಟ್ ಬೀಳತ್ತೆ ಅಂತಲ್ಲ, ಕಡಗೋಲ್ ಹಾಳಾಗೋದ್ರೆ ಅಂತೇಳಿ ಪ್ರಕರಣದಲ್ಲಿ ವಾದರಾಜರಂದ್ರು. ಎಲ್ಲಿ ಸಮುದ್ರ ಮಥನ ಎಷ್ಟು ಸುಂದರ ಅಂದ್ರೆ ವಾದರಾಜರ ಕಲ್ಪನೆ, ಆ ಶಾಸ್ತ್ರ ಎಷ್ಟು ಸುಂದರ. ಶ್ರೀವೇದಾನಂದ ಮಹಾಜನಂ ಹಿ ಭರಿತ ಸಂಯೋಜ್ಯ ಸೂತ್ರಾಹಿಪಂ ಸತ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಕಾಸುರೈ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತಃ ಯ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಮ ಅಮೃತಂ ಪ್ರಯಚ್ಛಸಿ ತಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಹೌದು, ಸಮುದ್ರ ಮಥನ ಮಾಡು ಅಂದ್ರೆ ಇಷ್ಟೆಲ್ಲ ಬೇಕು. ಮಥನ ಮಾಡಬೇಕಾದ್ರೆ ಮೊದಲನೇದು ಸಮುದ್ರ, ಎರಡನೆಯದು ಮಂಧರ ಪರ್ವತ, ಮೂರನೆಯದು ವಾಸುಕಿ ಅನ್ನೋ ಹಾವು ಹಗ್ಗ, ಇನ್ನು ನಾಲ್ಕನೆಯದು ದೇವತೆಗಳು, ಐದನೆಯದು ದೈತ್ಯರು. ಇಷ್ಟು ಐದು ಐಟಮ್ ಬೇಕು. ಕಡಲ ಮೇಲೆ ಅಲ್ಲಿಂದ ಅಮೃತ ಬರಬೇಕು. ಪ್ರಧಾನ ಉದ್ದೇಶ ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿದ್ದು. ಇಲ್ಲಿ ನಾವೇನೇ ಮಾಡಬೇಕು, ಮಂಧರ ಪರ್ವತ ಯಾವುದು? ಮಹಾರಾಜರಂದ್ರು ವೇದಾಂತ ಮಹಾಚಲಂ ವಿಪರೀತ, ವೇದಾಂತಗಳು, ಶಾಸ್ತ್ರ, ಉಪನಿಷತ್ತು, ವೇದಗಳು, ಇದೇ ದೊಡ್ಡ ಪರ್ವತ. ಇದರ ಸುತ್ತಲೂ ಕಟ್ಟಬೇಕಾದ ಹಾವು ಯಾವುದು ಅಂದ್ರೆ ವೇದವ್ಯಾಸರಿಂದ ರಚಿತವಾದ ಬ್ರಹ್ಮಸೂತ್ರಗಳು ಅನ್ನೋ ಹಾವು. 564 ಸೂತ್ರಗಳನ್ನು ವೇದವ್ಯಾಸ ದೇವರು ಮಾಡಿಕೊಟ್ಟಿದ್ದಾರೆ, ಅದನ್ನ ಸುತ್ತಬೇಕಂತ.
ಆಮೇಲೆ ಅದನ್ನು ಮಥನ ಮಾಡಲಿಕ್ಕೆ ದೈತ್ಯರು ದೇವತೆಗಳು ಇಬ್ಬರು ಬೇಕಲ್ಲ, ಇದಾರೆ ದೈತ್ಯರು. ಅವರು ಪೂರ್ವಪಕ್ಷ, ಪೂರ್ವಪಕ್ಷ ಅನ್ನೋ ದೈತ್ಯರು. ಪೂರ್ವಪಕ್ಷ ಅಂತಂದ್ರೆ ಟೀಕಾರಾಯರು ಬೇರೆ ಬೇರೆಯವರು ದೇವರ ಬಗ್ಗೆ ಹೇಳುವ ಮಾತುಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ದೇವರಂದ್ರೆ ಎಂಟು ಗುಣ ಇರೋನು ದೇವರು ಅಂತ ತಾರ್ಕಿಕರು ಅಂತ, ನಾವೇ ದೇವರು ಅಂತ ಅದ್ವೈತವಾದಿಗಳು, ದೇವರೇ ಜಗತ್ತಾಗಿ ಕನ್ವರ್ಟ್ ಆದ ಅಂತ ಅದ್ವೈತದಲ್ಲಿ ಒಂದು ಭಾಸ್ಕರಾಚಾರ್ಯರು ಅಂತ ಒಬ್ಬರು, ಇಲ್ಲೆಲ್ಲ ನಾವು ಬೇರೆ ಬೇರೆ ಇರ್ತೇವೆ ಪರಮಾತ್ಮನ ಮನೆಗೆ ಹೋದ್ಮೇಲೆ ಒಂದೇ ಆಗ್ತೀವಿ ಅಂತ ರಾಮಾನುಜಾಚಾರ್ಯರು, ಇವೆಲ್ಲವೂ ಪೂರ್ವಪಕ್ಷಗಳು. ಪೂರ್ವಪಕ್ಷಗಳು ಹೇಳಿದಂತಹ ಮಾತುಗಳು. ಇದು ಅಸುರರು. ದೇವತೆಗಳು ಯಾರು? ಮಧ್ವಾಚಾರ್ಯರ ಮಾತೆಂಬ ದೇವತೆಗಳು. ಸಿದ್ಧಾಂತೋಕ್ತಿ ಸುರೇಶ್ವರ ಇಚ್ಛ ಮತಿತಃ, ಚೆನ್ನಾಗಿ ಮಥನ ಮಾಡಿ ಇಷ್ಟೇ. ಪೂರ್ವಪಕ್ಷ ಹಾಗೂ ಸಿದ್ಧಾಂತ ಇವುಗಳ ಚೆನ್ನಾಗಿ ವಿಮರ್ಶೆ ಮಾಡಿ ಶಾಸ್ತ್ರವನ್ನು ಚೆನ್ನಾಗಿ ದಿನಾ ಅಧ್ಯಯನ ಮಾಡಿ ಸ್ವಲ್ಪಾದರೂ ಶಾಸ್ತ್ರವನ್ನು ನೋಡ್ರಿ, ಹೌದು ಇಷ್ಟೆಲ್ಲ ಆಯಿತು, ಹಾವು ಸಿಕ್ತು, ಪರ್ವತ ಸಿಕ್ತು, ಪೂರ್ವಪಕ್ಷ ಸಿದ್ಧಾಂತ ಅನ್ನೋ ಅಸುರರು ಮತ್ತು ದೇವತೆಗಳು ಸಿಕ್ಕಿದ್ರು, ಸಮುದ್ರ ಯಾವುದು? ಕೃಷ್ಣನೇ ಕ್ಷೀರ ಸಮುದ್ರ ಅಂದರು. ಕೃಷ್ಣಾಮೃತ ಮಹಾರ್ಣವ ಅಂಥೇಳಿ ಮಧ್ವಾಚಾರ್ಯರು ಅಲ್ಲಿ ಸ್ವಾರಸ್ಯ, ಕ್ಷೀರ ಸಮುದ್ರದಲ್ಲಿ ಅಲ್ಲಿ ಮಥನ ಮಾಡಿದ್ದಕ್ಕೆ ಅಮೃತ ಬಂತು. ಕೃಷ್ಣನೇ ಅಮೃತದ ಸಾಗರ ಅಂದರು ಆಚಾರ್ಯರು. ಇಲ್ಲಿ ಅಮೃತ ಸಾಗರವೇ ಅಮೃತದ್ದು, ಅಲ್ಲೊಂಚೂರು ಸಾರ ತೆಗೀರಿ ಅಂತ. ಕೃಷ್ಣನೆಂಬ ಸಮುದ್ರದಲ್ಲಿ ಹಾಕಿ ಯಕೃಷ್ಣ ದುದ್ದಾಂಬುದಿಹಿ ಮಥನ ಮಾಡ್ರಿ, ಅಲ್ಲೇನು ಸಿಕ್ತು? ಅಮೃತ ಸಿಕ್ತು, ದೇವತೆಗಳು ಅಮೃತ ಕೊಡಿದ್ರು. ಇಲ್ಲಿ ನಿಮಗೇನು ಸಿಗತ್ತೆ? ಅಮೃತತ್ವ ಅಂದ್ರೆ ಮೋಕ್ಷವನ್ನೇ ದೇವರು ಕೊಡ್ತಾನೆ, ತನ್ನವರಿಗೆ ಮೋಕ್ಷವನ್ನೇ ಕೊಡ್ತಾನೆ, ಅಂಥ ದೇವರು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಮೊದಲನೇ ಶ್ಲೋಕದಿಂದ ವಾದರಾಗಿರೋದು ಇದೇ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾ ತಮ್ಮ ಉಪಾಸ್ಯ ಮೂರ್ತಿ ಹೈಗ್ರೀವ ದೇವರು. ನಮ್ಮ ಹೈಗ್ರೀವ ದೇವರು ನೋಡಿದ್ರೆ ಏನನ್ಸತ್ತೆ? ಏನನ್ಸತ್ತೆ? ಯಾರ್ಯಾರು ಏನೇನು ಬೇಕೋ ಅದನ್ಸತ್ತೆ. ಮೂರ್ತಿಯನ್ನು ನೋಡಿದ್ರೆ ಒಳ್ಳೆ ದೊಡ್ಡ ಮೂರ್ತಿ, ಅದಕ್ಕೊಳ್ಳೆ ಆಭರಣ ಹಾಕಿದ್ರು ಅಂದ್ರೆ ಎಷ್ಟು ಚೆನ್ನಾಗಿದೆ ಎಲ್ಲ ಪೆಂಡೆಂಟು, ಆ ಡಿಸೈನ್ ನೋಡ್ಕೊಂಡು ಬಂದಿ ನಾನು ಮಾಡಿಸ್ಕೊಂಬಂದು ಅಂತ. ಇನ್ನು ಮೂರ್ತಿ ಮುಖ ಇನ್ನೇನೋ ನೋಡಿದ್ರೆ ಪೆಂಡೆಂಟ್ ಮೇಲೆ ಕಣ್ಣಿದೆ. ಒಬ್ಬೊಬ್ರಿಗೆ ಒಂದೊಂದು ಒಳ್ಳೆ ಶ್ರೀನಿವಾಸನಿಗೆ ಟಂಚಿನ ಮಡಿಗಡಿ ಓಡಿಸಿದ್ರು, ಏನು ಅಂಚಲ್ಲ, ನಾ ಅಪಾದ ಮೌಲಿ ಪರ್ಯಂತ ಬಂದರು ಪಾದ ಮಾತ್ರ ನೋಡ್ಕೊಂಬಂದೆ ಅಂಚನ್ನ, ಅದೇ ಥರದ್ದು ನಾನು ಹುಡುಕ್ತಾ ಇದ್ದೀನಿ ಅಂಥೇಳಿ. ಯಾರ್ಯಾರಿಗೆ ಯಾವುದು ಅಭಿರುಚಿಯೋ ಅಷ್ಟನ್ನು ಮಾತ್ರ ನಾವು ನೋಡಿರ್ತೀವಿ. ಅದನ್ನು ಮಾತಾಡಿದ್ರು ನಮ್ಮ ಮೂರ್ತಿ ನೋಡಿದ್ರೆ ಏನನ್ಸತ್ತೆ? ಹೈಗ್ರೀವ ಮೂರ್ತಿ ಅನ್ಸತ್ತೆ. ಇಲ್ಲಪ್ಪ, ಅವನೊಂದು ಸಂದೇಶ ಕೊಡ್ತೇನೆ. ಏನು ಕೊಡ್ತಾನೋ? ಸಚ್ಚಾಸ್ತ್ರೋದಿತ ವರ್ತನಾಪದಮಿದಂ ಜಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಜಾತ್ರ ಸಂಪದಮತೋ ದಾಸ್ಯಾಮಿ ಭಗ್ನೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂ ನಿರ್ಭವೇತ್ ಇತ್ಯಾಘೋಷಯತೀವ ಯಕ್ಕರಚೈ ತಂವಾಜಿ ವಕ್ತಂ ಭಜೇ. ವಾದಿರಾಜರು ಈ ಶ್ಲೋಕವನ್ನು ವರ್ಣನೆ ಮಾಡಿದ ಮೇಲೆ ಹೈಗ್ರೀವ ಮೂರ್ತಿಯನ್ನು ನೋಡಬೇಕು. ತಲೆಯಲ್ಲಿ ಅದೇ ಕೂತ್ಕೊಂಬತ್ತೆ. ಹೈಗ್ರೀವ ದೇವರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾದದನ್ನು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದರು. ಹೈಗ್ರೀವ ಮೂರ್ತಿ ಹೇಗಿರಬೇಕು? ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವತಾತ ಅಮೃತಾತ್ಮ ಕಲೈ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ. ಇಷ್ಟು ಆ ಬ್ರಹ್ಮಾಂಡದ ಒಳಗೆ ಹೊರಗೆ ಒಳ್ಳೆ ಪ್ರಕಾಶ ರೂಪನಾಗಿದ್ದಾನೆ. ಅವನ ಮುಖ ಕುದುರೆಯ ಮುಖ. ಕೈಗಳಲ್ಲಿ ಏನಿದೆ? ಶಂಖ, ಅಕ್ಷ, ಅಕ್ಷಮಾಲೆ, ಒಂದು ಮಾಲೆ ಇದೆ. ಪುಸ್ತಕ, ಸುಬೋಧಯುತಾಬ್ಜ ಬಾಹುಂ. ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ. ಒಂದು ಮಾಲೆಯನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಒಂದು ಕೈಯಿಂದ ಜ್ಞಾನಮುದ್ರೆಯನ್ನು ತೋರಿಸ್ತಾ ಇದ್ದಾನೆ ಹೈಗ್ರೀವ ದೇವರು. ಹೀಗೆ ನಮ್ಮ ಹೈಗ್ರೀವ ದೇವರನ್ನ ಚಿಂತನೆ ಮಾಡಬೇಕು ಅಂತ. ಶಂಖ, ಚಕ್ರ, ಪುಸ್ತಕ, ಅಕ್ಷಮಾಲೆ, ಇವುಗಳನ್ನ ಇಟ್ಟು ಜ್ಞಾನಮುದ್ರೆ ಇಷ್ಟನ್ನ ಹೈಗ್ರೀವ ದೇವರು ಇಟ್ಕೊಂಡಿರೋದನ್ನೇ ಚಿಂತನೆ ಮಾಡಬೇಕು. ಹಾಗೆ ಹೈಗ್ರೀವ ಪ್ರತಿಮೆಯನ್ನು ತಂತ್ರಸಾರೋಕ್ತವಾಗಿ ಹೈಗ್ರೀವ ಪ್ರತಿಮೆಯನ್ನು ಮಾಡಿಸ್ಬೇಕು ಅಂದ್ರೆ ಹಾಗೆ ಪ್ರಾಯ ಸಂಸ್ಥಾನದಲ್ಲಿರುವ ಹೈಗ್ರೀವ ದೇವರ ಪ್ರತಿಮೆಗಳೆಲ್ಲವೂ ಹಾಗೇ ಇದೆ ತಂತ್ರಸಾರೋಕ್ತವಾಗಿ. ಇದನ್ನ ವಾದಿರಾಜರು ಮುಂದಾಗಿ ಇಟ್ಟುಕೊಂಡು ನಮ್ಮ ಹೈಗ್ರೀವ ದೇವರು ಅವರ ಹೈಗ್ರೀವ ದೇವರು ಅವರು ಉಪಾಸ ಮೂರ್ತಿನೂ ಹಾಗೆ ಇದೆ. ಸ್ವದೇ ಮಠದಲ್ಲಿರುವ ಪ್ರತಿಮೆ ಏನು ಹೇಳುತ್ತೆ ನಮ್ಮ ಹೈಗ್ರೀವ ದೇವರು? ಈ ಪುಸ್ತಕ, ಶಂಕರ, ಚಕ್ರ ಎಲ್ಲ ಯಾಕೆ ಇಟ್ಕೊಂಡ? ಅದನ್ನಂತಾರೆ ದೇವರ ಕೈಯಲ್ಲಿರೋದು ಅದು ಪುಸ್ತಕ ಅನ್ಕೋಬೇಡ್ರಿ, ಸಚ್ಚಾಸ್ತ್ರ, ಇದು ಶಾಸ್ತ್ರ ದೇವರದಂತ. ಈ ಶಾಸ್ತ್ರ ಯಾಕೆ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ
ಈ ಶಾಸ್ತ್ರದಲ್ಲಿ ಹೇಳಿರುವಂತೆ. ನೀವು ನನ್ನ ಬಗ್ಗೆ ತಿಳಿದಿ, ತಿಳಿಯೋ ಮುಂಚೆ ನಿಮಗೊಂದು ಕೋಡ್ ಆಫ್ ಕಾಂಡಕ್ಟ್, ಅದೇನದು? ನನ್ನ ಕೈಯಲ್ಲಿರುವ ಶಂಕಾಚಕ್ರ ತಾಯಿ ದೇಹದ ಮೇಲೆ ಧಾರಣೆ ಮಾಡ್ತೀವಿ. ಅದಿಲ್ಲ ಅಂತಂದ್ರೆ ಧ್ಯಾನ ಮರಂಕಾಂಕಿತ, ನನ್ನ ಅಂಕೆಗಳಿಂದ ಅಂಕಿತರಾಗಿ, ಯಾರ ದೇಹದ ಮೇಲೆ ಊರ್ಧ್ವಕುಂಡ ಇಲ್ಲ, ಯಾರ ದೇಹದ ಮೇಲೆ ಭಗವಂತನ ಚಿಹ್ನೆಗಳಿಲ್ಲ, ಆ ದೇಹವನ್ನು ನಾವು ಪೂಜಾ ಕಾಲದಲ್ಲಿ ನೋಡಿದ್ರೆ ಸ್ನಾನ ಮಾಡಬೇಕಂತ. ಗೋವಿಂದ ಈಗ ಹೊರಗೆ ಬಂದ್ರೆ ಒಂದು ತಮಗೆ ಇಟ್ಕೊಂಡೇ ಬಂದಿರಬೇಕು, ಸ್ನಾನ ಮಾಡ್ತಾನೆ ಇರಬೇಕು. ಹೀಗಾಗಿ ನಿತ್ಯದ ದೇವರ ಪೂಜೆಗೆ ಅನಿವಾರ್ಯವಾಗಿ ಅದಿರಲೇಬೇಕು. ದ್ವಾದಶನಾಮ ಊರ್ಧ್ವಕುಂಡ ತಿದ್ದದವನ ಕರ್ಮ ವ್ಯಾಪಕ್ಕೆ ಅಂದ ವಿಜಯದಾಸ್. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನ ವರನಾಮಧರಣಾರೂರ್ಧ್ವ ಪುಂಡ್ರಂಗಣ ಧರಿಸೆಂದೆಂದು ವೀರವೈಷ್ಣವ ಗುರುವಾ, ವೀರವೈಷ್ಣವ ಗುರುವಾ ಸೇರಿ ಸಂತಾಪ್ತ ಸುದರ್ಶನ ಜಂಗವ ಧಾರಣೆಯನ್ನು ಭುಜಯುಗದೊಡು ಮಾಡಿ ಮುರಾರಿಯ ಮಂತ್ರವ ಅವರಿಂದ ಕೇಳಿ ಓರಂತೆ ಜಪಿಸುತ್ತಿರು, ನೀ ಮನದಲ್ಲಿ ಜಪಿಸುತ್ತಿರು ನಾರಾಯಣನೇ ಮನವೇ ನಾರಾಯಣನೇ ನಾರಾಯಣನ ಮನ್ನಿಸುವನಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ನಾರಾಯಣನೇ. ನಿತ್ಯದಲ್ಲಿ ದೇವರ ಚಿಹ್ನೆಗಳು ದೇಹದ ಮೇಲಿರಬೇಕು. ಅದು ಇದ್ರೆ ಯಮದೂತರ ಭಯಪಡ್ತಾರಂತ. ನಮ್ಮ ವ್ಯಾಸನಾಗ ಅಂತ ಹಾಕೊಳ್ರು, ಚೆನ್ನಾಗಿ ನಿಮ್ಮ ನಾಮ ನೀವೇ ಹಾಕೊಳ್ರು, ಯಾರೋ ಹಾಕ್ಲಿಕ್ಕೆ ಯಾಕೆ ಬಿಡ್ತೇವೆ, ನೀವೇ ಹಾಕೊಂಡ್ರೆ ಯಾರು. ಈಗ ನಾನು ಆಲ್ರೆಡಿ ನಾವು ನಾಮ ಹಾಕೊಂಡೆ, ಓ ನಮ್ಮ ಗುರುಗಳಪ್ಪ ಅವರೇ ಹಾಕೊಂಡೆ, ಅದು ಬೇಡ ಅದು ಸುದ್ದಿಗೆ ಅಂತ. ಇಲ್ಲಾಂದ್ರೆ ಇನ್ಯಾರೋ ಹಾಕೊಂಡು ಹೋಗ್ತಾರೆ. ಆದ್ರಿಂದ ಇನ್ಯಾರೋ ಹಾಕೋದ್ರೆ ಬಂದು ನಾವು ಹಾಕೋಬೋದು ಒಳ್ಳೇದಲ್ಲ. ಕಮಲಾಭರಣ ಚಿಹ್ನೆಯನ್ನು ಧರಿಸಿಕೊಂಡು ಮೆರೈರೋ ಯಮನ ಭಟರು ನೋಡಿ ಅಂಜಿ ಅಡಗಿ ಪೋತ್ವರೋ, ಕೃಷ್ಣ 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 ಎಂದು ಮುರುಬಾರಿ ನೆನೆಯೋ, ಮುರುಬಾರಿ ನೆನೆಯೋ. ಅದರ ಗ್ರಂಥದಕ್ಕೆ ಧ್ಯಾಯನ್ ಮದಂಕಾಂಕಿತ, ಈ ಶಾಸ್ತ್ರದಲ್ಲಿ ಹೇಳಿರುವಂತೆ ದೇವರ ಬಗ್ಗೆ ಸತ್ಯಾಶ್ರೋದಿತ ವರ್ತ್ಮನ ಪದಮಿದಂ ಧ್ಯಾಯನ್, ಈ ನನ್ನ ಎರಡು ಪಾದಗಳನ್ನು, ಪಾದ ಅಂತಾನು ಆಗಬಹುದು ದೇವರ ಸ್ವರೂಪ ಅಂತ, ಉತ್ತಮಾನಾಂ ಸ್ವರೂಪ ಅಂತ ಪಾದಶಬ್ದೇನ ಮಣ್ಯತೆ ಅಂತ. ದೊಡ್ಡವರನ್ನ ಪಾದರು ಪಾದರು ಅಂತ, ಶ್ರೀಪಾದರು ಅಂತೀವಿ. ಶ್ರೀಪಾದರು ಅಂದ್ರೆ ಸ್ವಾಮಿಗಳು ಇಡೀ ದೇಹವೇ ಬಂದಿರುತ್ತೆ, ಶ್ರೀಪಾದರು ಬಂದರು ಪಾದ ಮಾತ್ರ ಕೊಟ್ಟು ಕಳಿಸಿ ಅಂದ್ರೆ ಭಯ ಆಗುತ್ತೆ, ಪಾದ ಮಾತ್ರ ಕೊಟ್ಟು ಕಳಿಸೋದಿಲ್ಲ ಇಡೀ ಅವರು ಬಂದ್ರೆ ಶ್ರೀಪಾದರು ಶ್ರೀಪಾದರು ಅಂತೀವಲ್ಲ. ದೇವರನ್ನ ಅಪಾದ ಮೌಲಿಪರಿ ಅಂತ, ನನ್ನ ಸ್ವರೂಪವನ್ನ ಯಾರು ತಿಳ್ಕೊಳ್ತಾರೆ ಅಷ್ಟೇ ಅಲ್ಲಂತ. ಕೈಯಲ್ಲಿ ಆ ಒಂದು ಮಣಿಯನ್ನ ಇಟ್ಕೊಂಡಿರೋದು ಯಾಕೆ ಅಂದ್ರೆ ಮನ್ಮಂತ್ರಂ ಜಪ, ಬರೀ ಓದೋದು ಅಷ್ಟೇ ಅಲ್ಲ, ಧ್ಯಾನವನ್ನ ಮಾಡು, ಮಂತ್ರವನ್ನ ಹಯಗ್ರೀವ ಮಂತ್ರವನ್ನ ಜಪ ಮಾಡು. ಹೌದು ಎಲ್ಲ ಸರಿ, ನೀ ಏನ್ ಕೊಡ್ತೀವಿ, ನಾವೆಲ್ಲ ರಿಸಲ್ಟ್ ಓರಿಯೆಂಟೆಡ್. ಜಪವನ್ನ ಮಾಡ್ತೇವೆ, ಆಮೇಲೆ ಮುದ್ರೆಯನ್ನು ಧಾರಣೆ ಮಾಡ್ತೀವಿ, ಎಲ್ಲ ಸರಿ ನೀ ಏನು ಕೊಡ್ತೀವಿ. ಅದಕ್ಕೆ ದೇವರಂತಾನಂತೆ, ಶಾಸ್ತ್ರ ಸಂಪದ ಮತೋ, ಕೈಯಲ್ಲಿ ಪುಸ್ತಕ ಇಟ್ಕೊಂಡಿರೋದು, ಈ ಶಾಸ್ತ್ರದ ಸಂಪತ್ತನ್ನು ನಿನಗೆ ಕೊಡ್ತೇನೆ, ಇದು ನಿನ್ನ ವಶ ಆಗುವಂತೆ ಮಾಡ್ತೀನಿ, ಓದಿದ್ದೆಲ್ಲ ತಿಳಿಯುವಂತೆ ಮಾಡ್ತೀನಿ, ನಿನ್ನ ಬ್ರೈನನ್ನು ಶಾರ್ಪ್ ಮಾಡ್ತೀನಿ. ಹೈದರಾಬಾದ್ ಅಂತ ನೀನು ಅಧ್ಯಯನ ಮಾಡಿದೆ ಅಂದ್ರೆ ನಿನ್ನ ಬುದ್ಧಿ ತುಂಬಾ ಚುರುಕಾಗುವಂತೆ ಮಾಡ್ತೀನಿ. ಸರಿ, ಶಾಸ್ತ್ರ ಸಂಪತ್ತೇನೋ ಆಯ್ತು, ನಮಗೆ ಲೌಕಿಕವಾದದ್ದು ಬೇಕಲ್ಲಪ್ಪ, ಬರೀ ಶಾಸ್ತ್ರ ಶಾಸ್ತ್ರ ಅಂದ್ರೆ ಹೊಟ್ಟೆ ತುಂಬಬೇಕಲ್ಲ, ಲೌಕಿಕವಾದ ದುಡ್ಡು ಕಾಸು ಮನೆ ಇವೆಲ್ಲ ಬೇಕಲ್ಲ. ದಾಸ್ಯಾಮಿ ಭಾಗ್ಯ ಸಹ, ಕೈಯಲ್ಲಿ ದೇವರು ಶಂಖವನ್ನ ಇಟ್ಕೊಂಡಿರೋದು ಯಾಕೆ ಅಂದ್ರೆ, ನಾನು ಕೊಡ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ ಶುರು ಬಾರಲ್ಲ, ಲಕ್ಷ್ಮೀದೇವಿನೇ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತೇನೆ. ಭಾಗ್ಯ ಸಹ, ಬರೀ ಶಾಸ್ತ್ರ ಸಂಪತ್ತಲ್ಲ, ನಿನ್ನ ಮನೆಗೆ ನನ್ನ ಹೆಂಡತಿ ಬಂದು ಕೂತು ಬಿಡ್ತಾಳೆ, ನೀನು ಶ್ರೀಮಂತ ಆಗೋದಲ್ಲ, ನಿನ್ನ ಹತ್ರ ಬೇಡ್ಲಿಕ್ಕೆ ಬಂದವರೆಲ್ಲ ಶ್ರೀಮಂತರಾಗುವಷ್ಟು ಕೊಡ್ತೇನೆ.
ಇದಕ್ಕೆ ಸಾಕ್ಷಿ ನಮ್ಮ ರಾಘವೇಂದ್ರ ಸ್ವಾಮಿಗಳು, ರಘುತ್ತವರು, ಮಧುರಾಜರು, ವ್ಯಾಸರಾಜರು. ಅವರೆಷ್ಟು ಶ್ರೀಮಂತರಾದರು ಅಂದ್ರೆ ಅವ್ರ ಹತ್ರ ಹೋದವರು ಬಡವರಲ್ಲ. ಹಿಂಗೆ ಏನು ಹೇಳಬೇಕು, ದೇವ್ರ ಒಳ್ಳೆ ಶುರು ಮಾಡಿದ ಎರಡು ಕೈ ಏನು ಸಾಕ್ರಿ, ದೇವರದು ಕೈ ಗಟ್ಟಿನೇ, ಕಿತ್ಕೊಂಡ ಅಂದ್ರೆ ಏನೂ ಹಿಡ್ಕೊಳ್ಲಿಕ್ಕೂ ಆಗಲ್ಲ. ಕೌಪಿ ಏನೋ ದೊರಕದು ಒಂದು ಶ್ರೀಪಾದ ಹೆಣ್ಣು ಮಕ್ಕಳು ಹಿಂದೆಲ್ಲ ಈ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ಬೇಕಾದ್ರೆ ಮಹಾರಾಣಿ ಹೇಗೆ ಬಂದು ಹಂಸನಡಿಗೆ ಅಥವಾ ಗಜಗಮನೆ ಅಂತ ನಿಧಾನಕ್ಕೆ ಬರಬೇಕು, ಅದು ಸೌಂದರ್ಯವು. ಹಾಗಾಗಿ ಹಂಸ ನಡಿಗೆ ಅಂದ್ರು. ಮಧ್ವಾಚಾರ್ಯ ನಡಿಗೆ ಅಂದ್ರೇನು, ಸ್ವಯಂ ಅವರ ನಡಿಗೆನು ಚೆನ್ನಾಗಿತ್ತು, ಅವರ ನಡಿಗೆ ಅಂದ್ರೆ ಶಾಸ್ತ್ರದ ನಡಿಗೆ. ಅವರ ಶಾಸ್ತ್ರದಲ್ಲಿ ಆಡುವ ಮಾತು ಹಂಸದಂದೆ ಸ್ಟೆಪ್ ಡೈ ಸ್ಟೆಪ್. ಅದು ನಮ್ಮ ಆರನೇ ಸರ್ಗ ಸುಮತಿಜಿ ಹೇಳಲಿಕ್ಕೆ ಚಂದ ಆಚಾರ್ಯ ಹೇಗಿತ್ತು, ಯಾಕಂದ್ರೆ ವ್ಯಾಖ್ಯಾನಕಾರರಿಗೆ ಅದು ಬರದೇ ಆಚಾರ್ಯನ ಮಾತು ಹೇಗಿತ್ತು ಅಂದ್ರೆ ಆರನೇ ಸರ್ಗ ಸುಮತಿಜಿ ಅವನು ಹೇಳುದು, ಐತರೇಯ ಮತ ಕಿಂಚನ ಸೂಕ್ತಂ ಸೋಚಯನ್ ಸದಸಿ ತತ್ರಗರಿಷ್ಟ. ಮಧ್ವಾಚಾರ್ಯ ಒಂದು ಸಭೆಯಲ್ಲಿ ಕೂತಾಗ ಕೇರಳದಲ್ಲಿ ಒಬ್ಬ ಯಾರೋ ವಿದ್ವಾಂಸರು ಬಂದಂದ್ರಂತೆ, ಸ್ವಾಮಿ ನಿಮ್ಮಿಂದ ಐತರೇಯ ಉಪನಿಷತ್ತಿನ ವ್ಯಾಖ್ಯಾನವನ್ನು ಕೇಳಬೇಕು. ಆಯ್ತು ಹೇಳ್ತೇನೆ. ಆದ್ಮೇಲೆ ಅದು ಪ್ರಾಸಂಗಿಕವಾಗಿ ಹೇಳೋದು ಅದು ಹೇಗಿತ್ತು ಆಚಾರ್ಯ, ಪ್ರತ್ಯಯ ಪ್ರಕೃತ ಸಂಗಮ ಭಂಗಿ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ ಶುದ್ಧ ದೀಶ್ರುತಿ ಶಿರಸ್ಸತ ಸಿದ್ಧ ಅಭ್ಯಾಸಪದಿ ವಿಶ್ವ ಪದಾರ್ಥ ಅಂತ ಹೇಳಿ ಆಚಾರ್ಯ ನಡಿಗೆ ಅಂತ ಹೇಳಿದೆ. ಟಕ್ 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 ಅಂತ ಕುದುರೆ ಥರ. ಇನ್ನು ಹದಿನೈದನೇ ಸರ್ಗದಲ್ಲಿ ಆಚಾರ್ಯ ಮಾತು ಹೇಗಿತ್ತು, ನಾತ್ಯತ್ವರ ನಾತಿರಯ ನಸ್ಕರಂತಿ ನಿರಂತರ ಅನಾನ ವಯವೇತ್ತೇವ ದವೀಯೋವಿ ಪ್ರತರ್ಕಿತ ಸೂತ್ರಸಂದನ ವೃಂದಾಢ್ಯಾ ದುರ್ವಾರ ಶ್ರುತಿವಾರಣ ಅಂತ ತುಂಬ ಸುಂದರವಾಗಿ ನಾವು ನೀವು ಅನ್ನೋದೇನು ಶ್ರೀರಾಮಚಂದ್ರ ಅಂತ. ಲಕ್ಷ್ಮಣ ಇವನ್ ಮಾತು ಎಷ್ಟು ಮುದ್ದಾಗಿದೆಯೋ ಏನವಂಥದ್ದು ಮಾತಾಡ್ತಾ ಇದ್ರೆ ಹೇಳ್ತಾನೇ ಇರೋಣ ಅನ್ಸುತ್ತಲ್ಲ. ವಾಶಂಕುಲದಯ ಹಾರಣಿ ತುಂಬ ಚೆನ್ನಾಗಿದಲ್ಲ ನೋಡು, ಇವನ ಮಾತಿನಿಂದ ಗೊತ್ತಾಗತ್ತೆ ಇವನು ತುಂಬಾ ಓದಿದಾನೆ ಅಂತ. ಇಷ್ಟೆಲ್ಲ ಅಧ್ಯಯನ ಇಲ್ಲ ಅಂತಂದ್ರೆ ಮಾತು ನೆಟ್ಟಗೆ ಬರೋದಿಲ್ಲ. ಅವನ ಮಾತಾಡಿದ್ದು ಒಂದು ನಿಮಿಷ ಅವನ ಅಧ್ಯಯನ ಇಲ್ಲ ಗೊತ್ತಾಯ್ತು ಅಂತ ಹೇಳಿ ತುಂಬಾ ಸುಂದರವಾಗಿದೆ. ನೀ ಏನ್ ಬೇಕಾದ್ರೆ ಮಾತಾಡುವಂತ ಸ್ವಯಂ ಶ್ರೀರಾಮಚಂದ್ರ ಹನುಮಪ್ಪನಿಗೆ ಸರ್ಟಿಫಿಕೇಟ್ ಕೊಟ್ಟಾಗ ನಾವು ನೀವೆಲ್ಲ ಮಧ್ವಾಚಾರ್ಯ ಚೆನ್ನಾಗಿದೆ ಅಲ್ಲಿ ನಮ್ಗೆ ಏನು ಗೊತ್ತಿದೆ. ಮೂರು ಸಲ ಎಸ್ ಎಲ್ ಸಿ ಫೈಲ್ ಆದ ಕೈಲಿ ಪಿ ಎಚ್ ಡಿ ಹತ್ತು ಮಾಡಿ ನಮ್ಗೆ ಸನ್ಮಾನ ಮಾಡಿಸಿದಾಗ ಆಗುತ್ತೆ. ನಾವು ಮಧ್ವಾಚಾರ್ಯ ಚೆನ್ನಾಗಿದೆ ಅಂತ ಅದನ್ನೆಲ್ಲ ಅನ್ಬೇಕು ಅಂದ್ರೆ ಟೀಕಾಕೃತ್ಪಾದ ಅನ್ಬೇಕು, ರಾಘವೇಂದ್ರ ಸ್ವಾಮಿಗಳು, ಮಾದರಾಜರು, ವ್ಯಾಸರಾಜರು, ರಘುತ್ತವರು ಇಂಥವ್ರು ಅನ್ಬೇಕು. ಇಲ್ಲಿ ಅಂತೂ ಅದ್ಭುತವಾದ ಮಾತಿನ ಶೈಲಿ ಆಚಾರ್ಯರು, ಅದಕ್ಕೆ ಹಂಸ ನಡಿಗೆ ಎಂದು. ಮಾದರಾಜರು ಅದ್ಭುತವಾದ ಕಲ್ಪನೆ. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಗ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜು ಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಸರಸಿ ಜೇತ್ತು ಸ ಮಧ್ವ ಹಂಸ. ಇಂತಹ ಮಧ್ವಾಚಾರ್ಯರೆಂಬ ಹಂಸ ಪಕ್ಷಿ ನನ್ನ ಹೃದಯದಲ್ಲೂ ಬಂದು ನಿಲ್ಲುವಂತೆ ಆಗಲಿ. ಅಂದ್ರೆ ನನ್ನ ಹೃದಯವು ಮಾನಸ ಸರೋವರ ಆಗಲಿ. ಅದು ಮಾನಸ ಸರೋವರ ಆಗಬೇಕು ಅಂದ್ರೆ ನೀನು ಸಜ್ಜನ ಆಗ್ಬೇಕು. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ, ಸಜ್ಜನರ ಮನಸ್ಸೆಂಬ ಮಾನಸ ಸರೋವರದಲ್ಲಿ ಮಾತ್ರ ಮಧ್ವರು ಇರ್ತಾರೆ ಅಂದ್ರೆ ನೀನು ದುರ್ಜನ ಆದ್ರೆ ಮಧ್ವಾಚಾರ್ಯರೆಂಬ ಹಂಸ ನಿನ್ನ ಹೃದಯದಲ್ಲಿರೋದಿಲ್ಲ, ಹಾರಿ ಹೋಗ್ತಾರೆ. ನೀನು ಸಜ್ಜನ ಆದ್ರೆ ಮಾತ್ರ ಇರ್ತಾರೆ ಅಂತ ವಾದಿರಾಜರು ಬೈದೂ ಬೈದರು ನಮ್ಮನ್ನ. ಮಧ್ವಾಚಾರ್ಯರು ಎಂಥವರಲ್ಲಿ ಇರ್ತಾರೆ ಅನ್ನೋ ಸೂಚನೆಯನ್ನು ಕೊಟ್ಟು ಅವ್ರ ನಮಸ್ಕಾರವನ್ನು ಮುಗಿಸಿದ್ರು. ಆದಮೇಲೆ ಮುಂದೆ ಹಯಾಸ್ಯ ನಾಸಾಪುಟ ಜಾತವಾತ ವಿಘಾತ ದೂತಾಗ ಫಲಾಲ ಜಾತ. ಈ ಕುದುರೆ ಉಸಿರಾಟ ಜೋರಾಗಿರುತ್ತೆ, ಜೋರು ಉಸಿರಾಡ್ತಾ ಇರುತ್ತೆ. ಕೆಲವರು ಮನೆಯವರು ಬೈತಾರೆ, ಏನ್ರಿ ಕುದುರೆ ಪಕ್ಕ ಮಲ್ಕೊಂಡಾಗಿರುತ್ತೆ ನೀವು ಅಷ್ಟು ಜೋರಾಗಿ ಉಸಿರಾಡ್ತೀರಿ ಅಂತ ಹೇಳಿ. ಆ ಉಸಿರಾಟ ಜೋರಾಗಿ ಬರುತ್ತಲ್ಲ, ಸಣ್ಣ ಪುಟ್ಟ ಹುಲ್ಲು ಇರುತ್ತಲ್ಲ ಅದು ಹಾರಿ ಹೋಗುತ್ತಂತೆ ಕುದುರೆ ಉಸಿರಾಟಕ್ಕೆ. ಅದು ಹುಲ್ಲು ತಿನ್ಬೇಕಾದ್ರೆ ಗಮನಿಸಿದ್ರೆ ಹುಲ್ಲು ಹಾರತ್ತೆ. ಬಾದರಾಜರು ಅಂದರು, ಆ ಉಸಿರು ನನ್ನ ಮೇಲೆ ಬೀಳಲಿ. ಹೌದು, ನಿನ್ನ ಯಾವ ಹುಲ್ಲು ಹೋಗಬೇಕು, ಪಾಪವೆಂಬ ಹುಲ್ಲು ಹಾರು ಹೋಗಲಿ. ಹಯಾಸ್ಯ ನಾಸ ಪುಟ ಜಾತ ವಾತ ವಿಘಾತ ದೂತಾಗ ಫಲಾಲ ಜಾತ. ಆ ಶಬ್ದದ ಆ ವಾದಿರಾಜರದ್ದು ಎಲ್ಲ ಚಂದ. ಹಯಾಸ್ಯ ನಾಸಾಪುಟ, ಹಯಾಸ್ಯ ಹಯಾಸ್ಯ ಅಂದ್ರೆ ಹೇಗ್ರೀವ ದೇವರ ನಾಸಾಪುಟ, ಮೂಗಿನ ಪುಟಗಳು, ಹೊಳ್ಳೆಗಳು ಅಲ್ಲಿಂದ ಬಂದು ನಾಸಾಪುಟ ಜಾತ ಹುಟ್ಟಿದ. ವಾತ ಗಾಳಿ, ಹಯಾಸ್ಯ ನಾಸಾಪುಟ ಜಾತ ವಾತ ವಿಧೂತ ಅದರಿಂದ ಏಟವು ಬಣದಂದು. ಜಾತ ವಾತ ವಿಘಾತ ದೂತ ಆಗ ಫಲಾನ ಜಾತ ಅಘಫಲ. ಅಘ ಅಂದ್ರೆ ಪಾಪಗಳು, ಪಾಪಗಳೆಂಬ ಹುಲ್ಲು ಹಯಗ್ರೀವ ದೇವರ ಉಸುರಿನಿಂದ ಹಾರಿ ಹೋಗಲಿ. ಮುನೀಶ ವಾಗೀಶ ತುತ ಸುತ ಸುರಮ್ಯಂ ಹರೇಕಥಾಂ ಶಂಸತಿ ವಾದಿರಾಜ. ಹರಿಕಥೆಯನ್ನ ವಾಗೀಶರ ಶಿಷ್ಯನಾದ ವಾದಿರಾಜ ನಾನು ವ್ಯಾಖ್ಯಾನ ಮಾಡ್ತೇನೆ. ವಾದಿರಾಜರೇ ಅಂತಾರೆ,
ಮತ್ತೆ ವಾದಿರಾಜ ಅನ್ಕೊಂಡ್ರೆ ಎಲ್ಲ ವಾದಿಗಳಿಗೆ ರಾಜ ಅನ್ಕೋಬೇಡ್ರಪ್ಪ, ವಾದಿನಾಮ ರಾಜ ವಾದಿರಾಜ ಅಂತ ಒಂದರ್ಥ, ಷಷ್ಠಿ ತತ್ಪುರುಷ ಸಮಾಸ, ಎಲ್ಲ ವಾದಿಗಳಿಗೆ ರಾಜ ಅಂತ ಹಾಗೆ ಅನ್ಕೋಬೇಡ್ರಿ. ಮತ್ತೇನು ವಾದಿ ಮತ್ವಹ ಎಸ್ ರಾಜ ಸೋಹಂ ತಸ್ಯ ಕೃಪಾಬಲ ವಾದಿರಾಜೋ ನ ಸ್ವಶಕ್ತ್ಯ. ವಾದಿರಾಜರ ಅದ್ಭುತವಾದ ಕಲ್ಪನೆ ಚಿಂತನೆ. ವಾದಿರಾಜರು ಅಂತಾರೆ, ವಾದಿ ಅಂತ ಕರೆಸಿಕೊಳ್ಳುವ ಅರ್ಹತೆ ಇರೋದು ಅದು ಆನಂದ ತೀರ್ಥ ಭಗವತ್ಪಾದರಿಗೆ ಮಾತ್ರ. ಮತ್ತೆ ನೀವು ವಾದಿರಾಜರು ಹೇಗೆ, ವಾದಿಗಳಾದ ಆನಂದ ತೀರ್ಥರನ್ನೇ ರಾಜನಾಗಿ ಹೊಂದಿದ ಒಬ್ಬ ಸಣ್ಣ ಪ್ರಜೆ ನಾನು ಅಂತ ವಾದಿರಾಜರು. ವಾದಿರಾಜ ಅಂದ್ರೆ ವಾದಿ ಅಂದ್ರೆ ಮಧ್ವರು, ಆ ಮಧ್ವರೇ ನನಗೆ ರಾಜರು. ಬೌರ್ವಿ ಸಮಾಸ ಅಂದ್ರೆ ಅನ್ನ ಪದಾರ್ಥ ಪ್ರಧಾನ. ಮಧ್ವಾಚಾರ್ಯರೇ ರಾಜನಾಗಿ ಉಳ್ಳ ಒಬ್ಬ ಪ್ರಜೆ ನಾನು, ಅವರ ಸೈನಿಕ ನಾನು ಅಂತ ವಾದಿರಾಜರು ಶ್ಲೋಕವನ್ನೇ ಬರೆದು ಮಹಾಭಾರತ ಪ್ರಣಯದಲ್ಲಂತ ಇಷ್ಟಾದ ಮೇಲೆ ತುಂಬಾ ಸುಂದರವಾಗಿ ಯಾಕೆ ಕೃಷ್ಣಾವತಾರ ಆಯಿತು ಅಂದ್ರೆ ಅದಕ್ಕಂದು ಭೂಭಾರ ಬಹಳ ಆಗ್ಬಿಡ್ತಂತೆ, ಭೂಮಿಗೆ ಭಾರ ಬಹಳ ಆಯಿತು. ಭೂಮಿಗೆ ಭಾರ ಆದಾಗ ಭೂದೇವಿ ಪ್ರಾರ್ಥನೆ ಮಾಡಿದಂತೆ ಕೃಷ್ಣನನ್ನ ಬ್ರಹ್ಮದೇವರ ಮನೆಯಲ್ಲಿ ಬಂದು ಅಂತ. ಮಧುರಾಜರು ಭೂಮಿಗೆ ಭಾರ ಅಂದ್ರೆ ಏನದು, ಏನು ಇದ್ದವರೇ ಸಿಕ್ಕಾಪಟ್ಟೆ ದಪ್ಪ ಇದ್ರು ದ್ವಾಪರ ಯುಗದಲ್ಲಿ, ಅಥವಾ ಈ ತರ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲಿಂದ ದೊಡ್ಡ ದೊಡ್ಡ ಪಿಲ್ಲರ್ ಇನ್ನೊಂದು ಮತ್ತೊಂದು ಯಾವ ಪಾರ್ಟಿ ಅದು ಹಾಗೆ ಅದೇ ಅವರೆಲ್ಲ ಇದ್ರ ಅದು ಯಾವುದು ಭಾರವೇ ಇಲ್ಲಂತೆ ಭೂಮಿಗೆ. ಇನ್ ಟರ್ಮ್ಸ್ ಆಫ್ ವೆಯ್ಟ್ ಎಷ್ಟು ಬೇಕಾದ್ರೂ ಹಾಕ್ರಿ ಅಂತಾಳೆ. ಯಾಕೆಂದ್ರೆ ಅವಳು ಅನ್ನೋದು ನೀವು ಹೊಸ ಭಾರ ಎಲ್ಲಿಂದ ತರ್ತೇನೆ, ಪರ್ವತವನ್ನ ಹೊಡೆದು ಕಲ್ಲು ಜಲ್ಲಿ ಮಾಡಿ ಮತ್ತೆ ಹಾಕಿದ್ರಿ ಪ್ಲೇಸ್ ಅಲ್ಲಿದ್ದದ್ದನ್ನು ಇಲ್ಲಿ ತಂದ್ರೆ ಅಷ್ಟೇ ವಿನಃ ಹೊಸ ಭಾರ ನೀವೇನು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಭಾರವನ್ನೇ ಕಿತ್ತಿ ಬೇರೆ ಕಡೆ ಇಡಬೇಕು, ಅದು ಯಾವುದು ಭಾರ ಅಲ್ಲಂತೆ. ಮತ್ತೆ ಯಾವುದು ಭಾರ, ಯಾರು ದೇವರನ್ನ ಬೈತಾರೋ ಅವರೇ ಭಾರ. ಹೌದು ಅದು ಹೇಗೆ ನಿಮಗೆ ಗೊತ್ತು, ಭೂದೇವಿಯ ರಮಣ ವರಾಹ ಭೂವರಾಹ, ಆ ಭೂದೇವಿ ಮಹಾಪತಿವ್ರತೆ. ಪತಿವ್ರತಾ ಸ್ತ್ರೀಯರಿಗೆ ತುಂಬಾ ಭಾರ ಯಾವುದು ಅಂದ್ರೆ ಅವರ ಗಂಡನ ನಿಂದೆಯನ್ನು ಅವರು ಕಿವಿಯಿಂದ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲಂತೆ. ಅದರ ತಥಾಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನ ಅಪರಕ್ವ ಭಾರ. ಪತಿವ್ರತಾ ಸ್ತ್ರೀಯರು ತುಂಬಾ ಭಾರ ಅಂದ್ರೆ ಅವ್ರ ಗಂಡನ ಬೈಯೋರು ಕೇಳಲಿಕ್ಕಾಗಲ್ಲ. ದಯಮಾಡಿ ನೋಡ್ರಿ ನಮ್ಮ ಯಜಮಾನನ ನೀವು ನನ್ನ ಎದುರು ಬೈಬೇಡ್ರಿ, ಎದುರುಗೂ ಅಲ್ಲ ಹಿಂದೂ ಬೈಬೇಡ್ರಿ ಅಂತ ಅಂತಾರಂತ. ಈ ಹಿಂದೆ ಹೊಸ ಪಾತಿವ್ರತ್ಯ ಅವ್ರೇನಂದ್ರೆ ಮದುವೆ ಆದ್ಕೊಂಡೆ ಅತ್ತೆಗೆ ಹೇಳ್ಬಿಡ್ತಾರೆ, ಅಮ್ಮ ನೀವು ನಿಮ್ಮ ಮಗನ್ ಬೈಬಾರದು ಅಂದ್ರೆ ನಮ್ಮ ಯಜಮಾನನ್ನ ಅಲ್ಲೇ ನಿನ್ನ ಗಂಡ ಆಗೋ ಮುಂಚೆ ಅವ್ ನನ್ನ ಮಗ ನೀವೇ ಹೇಳ್ತಾ ಇದ್ರಲ್ಲ ಮುಂಚೆ ಅಂತ. ಆದ್ರಿಂದ ಮುಂಚೆ ಏನ್ ಬೈಬೇಕೋ ಅದಕ್ಕೆ ಉದ್ಯಾಪನೆ ಮಾಡ್ಬಿಡ್ರು, ಇಲ್ಲೇ ಬೈದೇ ಇದ್ರೆ ಅವನು ಹಾಳಾಗ್ಬಿಡ್ತಾನೆ. ಬೈದೇ ಬೈದ್ರಿ ಅಂತಲ್ಲ, ನೀವು ಬೈಬೇಡ ಮತ್ತೆ ನನ್ನ ಮುಂದೆ ಹೇಳ್ರಿ ನಾನು ಬೈತೀನಿ. ಬೈಯೋ ರೈಟ್ಸು ನನ್ಗೆ ದುಬ್ಬೆ ಮಹಂ ಸಂಬಲವೇ ನಮ್ಮಮ್ಮ ನಮ್ಮಮ್ಮ ಅಂತ. ಹೀಗಾಗಿ ಅವನು ಯಾವಾಗ ಜೀರಿಗೆ ಬರ್ಲಕ್ಕೆ ಅವನು ತಲೆ ಬಗ್ಗದ ನಾನು ಬಗ್ಗದ ಅಂತಾನೆ. ಹೀಗಾಗಿ ನಾನೇ ಬೈತೀನಿ. ತಥಾಹಿನೋಗೆ ಪತಿನಿಂದ ಗೆದ್ದೆ ಪತಿವ್ರತಾನ ಅಪರಕ್ವ ಭಾರ. ಸರಿ ಅವನು ಅವಳು ಗುರುಪವನ್ನ ಯಾಕೆ ಸ್ವೀಕಾರ ಮಾಡಿದ್ಲು, ಅವಳು ಗೊತ್ತಿತ್ತ ನಿಶಮ್ಯ ಗೋಬ್ರಾಹ್ಮಣ ದೀನ ಬಂದು ಅಂದ್ರು ವರರಾಜರು. ಯಾಕೆ ನವ ನಾವು ಅಂತೇವಲ್ಲ ಗೋಬ್ರಾಹ್ಮಣ ಹಿತಾಯ ಚ ನಮೋ ಬ್ರಹ್ಮಣ್ಯ ದೇವಾಯ, ಗೋಬ್ರಾಹ್ಮಣ ಹಿತಾಯ ಚ, ಗೋವು ಬ್ರಾಹ್ಮಣರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತೀವಿ. ಅದರಲ್ಲೂ ಬ್ರಾಹ್ಮಣನ ಹೆಂಡತಿ ವೇಷ ಹಾಕು ಬರಬಹುದಾಗಿತ್ತು. ಗುರುವೇಷ ಅಂದ್ರೆ ಮಾತು ಬರೋ ಪ್ರಾಣಿಕ್ಕಿಂತ ಮಾತು ಬರದೇ ಇರೋ ಮೂಕ ಪ್ರಾಣಿ ಮೇಲೆ ಕನಿಕರ ಹೆಚ್ಚು. ಆದ್ದರಿಂದ ಅವರು ಗುರುಪವನ್ನು ತೆಗೆದುಕೊಂಡು ರುದ್ರದೇವರ ಬಳಿಯಲ್ಲಿ ಬಂದು ರುದ್ರದೇವರು ಬಾ ನನ್ನ ಕೈಲಾಗಲ್ಲ ನಮ್ಮ ಅಪ್ಪನ ಹತ್ರ ಬಾ ಅಂತ ಬ್ರಹ್ಮದೇವರ ಹತ್ರ ಕರೆದು, ಬ್ರಹ್ಮದೇವರು ನಾ ಚೇತಕಾದ ಅಂದ್ರೆ ನನ್ನ ಕೈಲಾಗಲ್ಲ ಮಾ ನಮ್ಮ ಅಪ್ಪನ ಹತ್ರ ಹೋಗೋಣ. ಹೌದು ಇದಾಗಲ್ಲ ಏನು ನಾಲ್ಕು ಜನ ದೈತ್ಯರನ್ನ ಸಂಹಾರ ಮಾಡಲಿಕ್ಕೆ ಬ್ರಹ್ಮದೇವರಿಗೆ ಆಗೋದಿಲ್ಲ, ಏನು ಅವ್ರ ಯೋಗ್ಯತೆ ಎಷ್ಟು ದೊಡ್ಡದು ಮಾಡೋದು, ಯಾಕೆ ದೇವರ ಹತ್ರ ಬರಬೇಕಾಗಿತ್ತು. ಆದ್ರೆ ಅದ್ರಂತಾರೆ ಬ್ರಹ್ಮದೇವರು ವಾಯುದೇವರು ಇವರೆಲ್ಲರೂ ತಮ್ಮ ಯೋಗ್ಯತೆಯನ್ನು ತಿಳ್ಕೊಂಡು ಏನೇ ಮಾಡಿದರೂ ಅದು ದೇವರೇ ಮಾಡಿಸೋದು ಅನ್ನೋ ಪ್ರಾಮಾಣಿಕ ಅನುಸಂಧಾನ ಮಾಡ್ತಾರೆ. ನಾವು ಪರತಂತ್ರರು, ಯಾವ ದೈತ್ಯರನ್ನು ನಾವು ಹೊಡಿಲಿಕ್ಕಾಗೋದಿಲ್ಲ, ಏನಾದರೂ ಹೊಡೆದೇವೆ ಅಂದರೆ ನಮ್ಮಲ್ಲಿ ನಿಂತು ದೇವರು ಹೊಡೆಸಿದ್ದಟ್ಟೇ ಅನ್ನುವ ತಮ್ಮ ಪಾರತಂತ್ರವನ್ನು ಜಗತ್ತಿಗೆ ತೋರಿಸಬೇಕಾಗಿತ್ತಂತ. ವಿರಿಂಚ ವೈರಿಂಚ ಮುಖಾಮರೇಶ ಸ್ವಪಾರತಂತ್ರಂ ಭುವಿದರ್ಶ ಅಂತ. ನಾವು ಪರತಂತ್ರರಮ್ಮ, ನಾವು ಮಾಡೋದಲ್ಲ, ನಾವು ಮಾಡೋ ನೀವೆಲ್ಲ ತಪ್ಪಾಗಿ ತಿಳ್ಕೋತೀರಿ. ನಾವು ಸುಮ್ಮನೆ ಒಂದು ಟೂಲ್ ಅಷ್ಟೆ, ಸಾಧನ. ಮರವನ್ನ ಕೊಡಲಿಯಿಂದ ಎರಡು ಭಾಗ ಮಾಡಿದಾಗ ನೋಡ್ರಿ ಕೊಡ್ಲಿ ಎಷ್ಟು ಚೆನ್ನಾಗಿ ಪೀಸ್ ಪೀಸ್ ಮಾಡಿದ್ರು. ಕೊಡ್ಲಿ ಅಲ್ಲೇ ಅವನು ಹೊಡೆದ ಮರ ಹೊಡೆಯೋನು, ಕೊಡ್ಲಿ ಬಾಳೆ ಕೊಡ್ಲಿ ಮರದ ಪಕ್ಕನೇ ಇತ್ತು, ಎಲ್ಲಿ ಒಂದು ಗಟ್ಟಿಗೆ ತುಂಡಾಗಿ ನೋಡೋಣ. ಅದೊಂದು ಸಾಧನ ಅಷ್ಟೆ, ಮಾಡಿದವನು ಆ ಏಟ್ ಹಾಕಿದವನು. ಹಾಗೆ ನಮ್ಮಲ್ಲಿ ನಿಂತು ಮಾಡಿಸುವವನು ದೇವರೇ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನು ಮಾತ
ಮಾತಾಡುವನು. ಬೆರಗಾಗಿ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿದನು ಲೋಕದೊಳು ತಾನೊಬ್ಬನೇ ಬಾಧ್ಯ ಬಾಲಕನಾಹ ನಿರ್ಭೀತ. ಈ ಅನುಸಂಧಾನ ಇದ್ರೆ ಮಾಡಿದ್ದಕ್ಕೆಲ್ಲ ಪುಣ್ಯ ಇದೆ ಅಂತ ವಾಯುದೇವರು ಬ್ರಹ್ಮದೇವರಿಗೆ ಯಾವಾಗಲೂ ಅನುಸಂಧಾನ ಎಂದು ತಪ್ಪದಿಲ್ಲ. ಏನೇ ಮಾಡಿದ್ರು ಪುಣ್ಯ. ಎಂತೆಂಥ ಕಾರ್ಯವನ್ನು ವಾಯುದೇವರು ಮಾಡೋದು ಯಾವಾಗ ಕೇಳಿದ್ರು ನೀವೇನು ಆಚಾರ್ಯರು ಸರಿಗೆ ಸರಿ ಗಂಗಾ ಹಾಕ್ಬಿಟ್ರು. ಅದು ಏನದು ದೊಡ್ಡ ಪ್ರವಾಹ. ಈ ಪ್ರವಾಹ ಇದ್ದಾಗೆ ಇತ್ತು. ನೀವು ಹತ್ತಾರು ಜನ ಶಿಷ್ಯರು ಏತನ್ಮಧ್ಯೆ ಏನಾದ್ರು ತುರುಕನ ರಾಜ್ಯ ತುರುಷ್ಕ ರಾಜ ಆ ಕಡೆ ರಾಜ ಇದ್ದಾನೆ. ಈ ಕಡೆ ತೀರದಲ್ಲಿ ಒಂದು ಜನ ಸೈನಿಕರನ್ನು ಇಟ್ಟುಬಿಟ್ಟಿದ್ದ. ಯಾರೇ ಬಂದರೂ ಹೊಡೆದು ಬಿಡ್ರಿ, ಏನು ಮುಲಾಜಿಲ್ಲ, ಕೇಳಬೇಡ್ರಿ, ಪಕ್ಕದ ಸೈನಿಕರು ಬಂದು ನಮ್ಮನ್ನ ಸೋದಿಸ್ಬಿಡಬಾರ್ದು. ಆ ಟೈಮಲ್ಲಿ ಬಂದೆಯ. ಅದರಲ್ಲೂ ಈ ಕೇಸರಿ ಬಟ್ಟೆ ಅಂದ್ರೆ ಅವ್ರಿಗಾಗಲ್ಲ. ಅವರು ತುರುಕರು ಇವ್ರು ಆಚಾರ್ಯರು ಬಂದೆಯ ಮಾರೋ 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 ಅಂದ್ರು. ಆ ಟೆಹರೋ ಅಂದ್ರು ಆಚಾರ್ಯ. ಅವ್ರು ಮೊದಲನೇ ಆನಂದ ಆಗಿದ್ದು ಅವ್ರ ಭಾಷೆಯಲ್ಲಿ ಮಾತಾಡಿದ್ದಕ್ಕೆ. ಅವರ ಭಾಷೆ ಅಭ್ಯಾತ ಸಬ್ ಭಾಷಾ ಹಾಕೋ ಆತ. ಸರಿ ವಾರಯತ ವಾರಯತ ಮೈಲಿ ಸುರಾಮುನ್ ಮಾರಯತ ಮಾರಯತ ಪಾರ ಗಮನ ಪ್ರಾಕ್. ಅವನು ಆ ತೀರಕ್ಕೆ ಬರೋದಲ್ಲೇ ಪೀಸ್ ಪೀಸ್ ಮಾಡಾಕ್ಬಿಡ್ರಿ. ಆಪತತ ಆಲಪತ ಇತ್ಯಮಮದುಚ್ಚೈ ಸತ್ತನಕರ ಪುರುಷ ಉಚಿತ ವಾಚ. ಅವರು ಯೋಗ್ಯವಾದ ಮಾತನ್ನೇ ಉತ್ತರ ಕೊಟ್ಟಂತೆ. ಅಲೋ ನಾವೆಷ್ಟು ಜನ ಇದ್ದೀವಿ, ನೀವೆಷ್ಟು ಜನ ಇದ್ದೀವಿ? ನೀವು ನೋಡೋದು 3000 ಜನ ಇದ್ದೀರಿ, ನಾವು 30 ಜನ ಇಲ್ಲ. ನಿಮ್ಮ ಕೈಯಲ್ಲಿ ಎಲ್ಲ ತರಹದ ಸಾಧನಗಳಿದೆ, ನಮ್ಮ ಹತ್ರ ಒಂದು ದಂಡ ಕಾಷಾಯ ಬೇಡ. ನಿಮ್ಮಿಂದ ನಮಗೆ ತೊಂದರೆ ಏನೋ, ನಮ್ಮಿಂದ ನಿಮಗೆ ತೊಂದರೆ ಏನೋ. ಪೆದ್ದ ಪದ್ದೆ ಮಾತಾಡ್ತೀವಿ. ಓ ಹಮ್ಕೊ ನೈ ಮಾರು ಆ ಜಾಯಿ ಏನ್ ಬೇಕು. ಅದು ಹಂಗ ದೋಣಿಗೇನೇ ಇಲ್ಲ. ಮಧ್ವಾಚಾರ ಮುಂದೆ ನಿಂತರು, ಅವ್ರನ್ನ ಇನ್ನೊಬ್ರು ಇಟ್ಕೊಂಡ್ರು, ಅವ್ರನ್ನ ಇನ್ನೊಬ್ರು ಇಟ್ಕೊಂಡ್ರು, ಮಕ್ಕಳು ರೈನಾಟ ತರ. ರಾಜ ನೋಡ್ತಾ ಇದ್ದ ಇಷ್ಟ ಆಶ್ಚರ್ಯ ಅವ್ರಿಗೆ. ಬಂದು ಕೂಡಲೇ ಕೇಳದ, ಸ್ವಾಮಿ ನಮ್ಮ ದೂತರು ಏನು ಮಾಡಲಿಲ್ಲ, ಯಮಭಟ್ಟಗಿರಿಮನ್ ಹಸಿವಿ ಹಿಂಸಿತ. ಯಮದೂತರಿಗಾದ್ರೂ ಕನಿಕರ ಇದೆ, ನಮ್ಮ ದೂತರಿಗೆ ಏನು ಕನಿಕರವೇ ಇಲ್ಲ. ಅದಕ್ಕೆ ನಿಮ್ಗೆ ಹೇಗೆ ಹೊಡೆಯಲಿಲ್ಲ? ಅದು ದೋಣಿಯಿಂದ ಹೇಗೆ ಬಂದ್ರಿ? ಅಪ್ಲವ ದೇವ ನದೀ ತರಣಂತೆ ಹಂತ ಕಥಂ ಜತಿ ಕೀರಿಸದೆ ಕಿಂ ತಂ ತಂ ನಿಗದಂತಮಿತಿ ಪ್ರಭತಿ ಹಸ್ಮಹ ಪುರುಷೋತ್ತಮ ದಾಸ. ನಗದ ಆಚಾರ ಉತ್ತರ ಕೊಟ್ರು, ನಾನಲ್ಲಪ್ಪ ಬಂದದ್ದು, ನೀವೇ ಬಂದ್ರಲ್ಲಿ ಇಡೀ ಜಗತ್ತನ್ನೇ ಸಂರಕ್ಷಣೆ ಮಾಡುವ ನಿಮ್ಮ ಅಲ್ಲ ಇದಾರಲ್ಲ ದೇವರು, ಆ ನಮ್ಮ ದೇವರೇ, ಅವನೇ ನಮ್ಮನ್ನು ರಕ್ಷಣೆ ಮಾಡಿದ್ದು. ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮ ಶರಣಂ ತತ್ಪರಾನುಗ್ರಹೇಣ. ದೇವರ ಅನುಗ್ರಹದಿಂದ ನಾವು ಮಾಡುದು. ನಾವು ಉತ್ತರ ದಿಕ್ಕಿಗೆ ಯಾತ್ರೆ ಹೋಗ್ತಾ ಇದ್ದೀವಪ್ಪ. ಅವನಿಗೆ ಇಷ್ಟ ಆನಂದ ಆಗ್ಬಿಡ್ತು, ಸ್ವಾಮಿ ಒಂದೆರಡು ದಿನ ಇರಬೇಕು, ನಾನು ರಾಜ್ಯ ಕೊಟ್ಬಿಡ್ತೇನೆ ನಿಮಗೆ, ಅರ್ಧ ರಾಜ್ಯ ನಾವು ಕಟ್ಕೊಂಡು ಏನು ಮಾಡೋಣ. ದಂಡಾರ್ಹ ಬುದ್ಧಿ ವಿಷಯೋ ಲೋಪ ಪುರುಷಾಣಂ ರಾಜ್ಯಾರ್ಹ ಬುದ್ಧಿ ವಿಷಯೋ. ಒಂದೇ ಒಂದು 5 ನಿಮಿಷದಲ್ಲಿ ಇವರನ್ನು ಕೊಲ್ಲಬೇಕು ಅಂತ ಅವ್ರು ಹೊರಟ್ರೆ, ಈ ರಾಜ ಇವ್ರಿಗೆ ಅರ್ಧ ರಾಜ್ಯ ಕೊಡಬೇಕು ಅಂತ ಹೊರಟ. ಈ ವೈಲಕ್ಷಣ್ಯ ಇರುತ್ತೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶ, ಅನಂತ ಜೀವರಾಜ್ಯಗಳಿಗೆ ಶ್ವಾಸೋಚ್ಛ್ವಾಸ ಮಾಡಿರುವ ಆಚಾರ್ಯರಂದ್ರು ನೀವು ಯಾರು ಏನೋ ಎತ್ತ ಅಂದ್ರೆ ದೇವರ ಅನುಗ್ರಹ ಏನೋ ಚೂರು ಪಾರು ಮಾಡೋರಪ್ಪ ನಾವಲ್ಲ ಅಂತ ಹೇಳಿ ಎಂದೂ ನಾವು ಮಾಡಿದೆ ಅನ್ನೋದು. ಬ್ರಹ್ಮದೇವರು ವಾಯುದೇವರು ಏನೇ ಮಾಡೋದಾದ್ರು ಅವನು ಮಾಡಿಸ್ತಾನೆ, ನಾ ಮಾಡೋನಲ್ಲ. ಈ ಅನುಸಂಧಾನ ಇದ್ರೆ ಮಾಡಿದ್ದಕ್ಕೆಲ್ಲ ಪುಣ್ಯ. ಕಿರಳು ಹಚ್ಚುವ ದೀಪ ಹರಿಗೆ ನೀರಾಜನವು ಮರೆ ಮಾಡುವ ವಸ್ತ್ರ ಪರಮಾಮಣಿಯು ತಿರುಗಾಣಿ ಧಣಿಯೋದೇ ಹರಿಗೆ ಪ್ರದಕ್ಷಿಣೆಯು ಪರಣಿ ಮನಗುವುದೆಲ್ಲ ಹರಿಗೆ ವಂದನೆಯು. ಸುಲಭ ಪೂಜೆಯ ಮಾಡಿ ಮದವೆಲ್ಲದವರು ನಡಿನ ಬಡ ಪಾದ ನಡಿನ ಸೇವಕರು. ಇಷ್ಟನ್ನು ಅನುಸಂಧಾನ ಮಾಡೋ ನಿನ್ನ ನಿಮ್ಮ ಮನೆ ದೀಪ ಹಾಕಿಕೊಂಡೇ ಇದೆ ಸ್ವಾಮಿ, ನನಗೆ ದೀಪವೋ ನೀನು ಓಡಾಡ್ತೀಯಲ್ಲ, ಓಡಾಡಿದ್ದೇನೆ ಸ್ವಾಮಿ, ನನಗೆ ಪ್ರದಕ್ಷಿಣೆಯೋ ಸ್ವಾಮಿ. ತೊಂಬ್ರಹರೇ ತಮಾನ ಚರಣಾ ಪ್ರಾಣಾ ಶರೀರಂ ಗ್ರಹಂ ಪೂಜಾತೆ ವಿಷಯೋಪಭೋಗ ರಚನ ನಿದ್ರಾ ಸಮಾಧಿ ಸ್ಥಿತಿ. ಬೆಳಗ್ಗೆ ಎದ್ದ ಕೂಡಲೇ ಸದಾಚಾರ ಸ್ಮೃತಿಯಲ್ಲಿ ಈ ಶ್ಲೋಕವನ್ನು ಹೇಳಿ ಅಂತ ಟಿಪ್ಪಣಿಕಾರ ಬರೀತಾರೆ. ಏನೇನು ಮಾಡ್ತೀನೋ
ಹೇ ನರಸಿಂಹ, ನೀನು ನನ್ನ ನನ್ನ ಮನೆಗೆ ಬಂದು ಕೂತಿ, ನೀನಾಗೆ ಬಂದದ್ದಲ್ಲ, ನಾ ಕರೆದೆ, ಬಾರೋ ಮನೆಗೆ ಗೋವಿಂದ, ನೀ ಬಂದಿ ಅನ್ನೋದಕ್ಕೆ ನನಗೆ ಬೆಲೆ. ನಿನ್ನಂತ ವಿ ಐ ಪಿ ಕರೆಸಿದ ಮೇಲೆ ನಾವು ಒಂಚೂರು ಏನಾದರೂ ವ್ಯವಸ್ಥೆ ಮಾಡಬೇಕ? ಮನೆಗೆ ತುಂಬ ದೊಡ್ಡವರು ಬಂದ್ರೆ ಅವನು ಬಿಟ್ಟಿರ್ತೇನೆ, ಅವನೇನು ಕೇಳಿದ್ರೆ ನೋಡಿ ಬಚ್ಚಲ್ ಮನೆ ಅವ್ರಿಗೆ ಗೊತ್ತು, ಬಚ್ಚಲ್ ಮನೆ ಗೊತ್ತಿರ್ಬೋದು, ಬಾಯಿ ಮುಚ್ಕೊಂಡಿರೋ ದೊಡ್ಡವ್ರದ್ದು ಅದು ಪ್ರೋಟೋಕಾಲ್, ಅದು ಮರ್ಯಾದೆ ಏನು ಮಾಡಬೇಕು? ಸರ್ವೋತ್ತಮನಾದ ದೇವರನ್ನು ನಾವು ಕರೆಸಿದಾಗ ಅವ್ರಿಗೆ ಯಾರಾದ್ರೂ ಸರ್ವೆಂಟ್ಸ್ ಕೊಡಬೇಕಲ್ಲ, ನಾ ಏನು ಸರ್ವಿಸ್ ಮಾಡ್ತೇನೆ ನಿನಗೆ, ಮತ್ತೆ ಯಾರನ್ನ ಸರ್ವೆಂಟ್ ಕೊಡ್ತೀಯಪ್ಪ, ನೀನೇ ಕೊಟ್ಟ 5 ದಿನ ಪ್ರಾಣದೇವರೇ ನಿನ್ನ ಸೇವಕರು, ಹೋಗು ಪ್ರಾಣ ನಿನ್ನ ಸೇವಕರು, ಸ್ವಾಮಿ ತಮ್ರ ಹರೇ ತವಾನು ಚರಣಾಹ ಪ್ರಾಣ. ದೇವರಂದ ನನಗೊಂದು ರೂಮ್ ಬೇಕಲ್ಲ, ನಮಗೊಂದು ಮನೆ ಬೇಕಲ್ಲ, ಶರೀರಂ ಗೃಹಂ, ನೀನು ಕೊಟ್ಟ ಈ ದೇಹವೇ ನಿನಗೆ ದೇಗುಲ. ಪೂಜಾದೇ ವಿಜಯೋಪಭೋಗರ ಜನ, ನಾನು ಪೂಜೆ ಮಾಡ್ಬೇಕಲ್ಲಪ್ಪ ಸ್ವಾಮಿ, ನಾನು ಇಂದ್ರಿಯಗಳಿಂದ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಏನೇನು ಆಸ್ವಾದನೆ ಮಾಡ್ತೇನೆ ಅದೆಲ್ಲವೂ ನಿನಗೆ ಹಾಕುವ ಒಂದು ತುಪ್ಪದ ಆಹುತಿ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದತಾಸಿಯತೆ ಯತ್ ತಪಸ್ಸಿ ಕೌಂತೆಯ ತತ್ಕುರುಷ್ವ ಮದರ್ಪಣ. ಕಣ್ಣಿಂದ ಎವೈಕ್ಕದೆ ನೋಡುವ ರೂಪ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು. ಕನಕದಾಸರಂದ್ರು ಕಣ್ಣಿಂದ ನಾನು ನಿನ್ನ ರೂಪವನ್ನು ಯಾರನ್ನೋ ನೋಡಿದೆ, ರೂಪ ಇಷ್ಟ ತುಂಬಾ ಚೆನ್ನಾಗಿರೋನ, ಅಲ್ಲೊಂದು ಅನುಸಂಧಾನ ಮಾಡ್ತೇನೆ, ನಿನ್ನ ವಿಶೇಷ ಸನ್ನಿಧಾನ ಇದ್ದದ್ದಕ್ಕೆ ಇವರು ಇಷ್ಟು ಚೆನ್ನಾಗಿದ್ದಾರೆ, ಅದಕ್ಕೊಂದು ಪುಣ್ಯ ಬಂತು. ಏನು ಕೇಳಿದೆ, ಕೇಳಿದ್ದೆಲ್ಲವೂ ನಿನಗೊಂದು ಸೇವೆ ಅಂಥೇಳಿ ಅದ್ಭುತವಾದ ಅನುಸಂಧಾನ. ಸರಿ, ಪೂಜಾದೆ ವಿಷಯೋಪಭೋಗ ರಚನ. ಹೌದು, ಧ್ಯಾನ ಮಾಡಬೇಕಲ್ಲ, ಅದ್ಯಾವುದು? ನಿದ್ರಾ ಸಮಾಧಿ ಸ್ಥಿತಿ. ಒಳ್ಳೆ ನಿದ್ದೆ ಮಾಡ್ತೀನಿ, ಧ್ಯಾನ ಮಾಡಬೇಕಾದ್ರೆ ಯಾವ ಜಗತ್ತಿನ ಪರಿವೇನೆ ಇರಬಾರ್ದು, ನಂಗೆ ಆ ಅವಸ್ಥೆ ಬಿದ್ದುಕೊಂಡಾಗ ಮಾತ್ರ. ಅದಕ್ಕೆ ನಿದ್ರಾ ಸಮಾಧಿ ಸ್ಥಿತಿ. ನನಗೆ ಪ್ರದಕ್ಷಿಣೆ ಬೇಕಲ್ಲ, ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ನನ್ನ ಸಂಸಾರಕ್ಕಾಗಿ ಏನು ಸುತ್ತುತ್ತೇನೆ ಅದೆಲ್ಲವೂ ನಿನಗಾಕುವ ಪ್ರದಕ್ಷಿಣೆ. ಯಾಕೆಂದ್ರೆ ನೀನು ಆಮ್ನಿ ಪ್ರೆಸೆಂಟ್, ನೀನಿಲ್ಲದ ಸ್ಥಳ ಇಲ್ಲ. ಪ್ರದಕ್ಷಿಣ ವಿಧಿ. ಮಹೋದಯ ಸ್ತೋತ್ರ ಬೇಕಲ್ಲಪ್ಪ ನನಗೆ, ಆಡುವ ಮಾತುಗಳೆಲ್ಲವೂ ಸ್ತೋತ್ರ, ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವು. ಏನೇನು ಸ್ತೋತ್ರಾಣಿ ಸರ್ವಾಗಿರ ಕಡೆಗಳು, ಯದ್ಯತ್ ಕರ್ಮ ಕರೋಮಿ ತತ್ ತದಕೆಲಂ ವಿಷ್ಣು ತವ ಆರಾಧನಂ. ಮಾಡುವ ಎಲ್ಲ ಕ್ರಿಯೆಗಳು ನಿನ್ನ ಆರಾಧನೆ, ಅಂದರೆ ಮಾಡಿದ್ದಕ್ಕೆಲ್ಲ ಪುಣ್ಯ ಇದೆ ಅಂತ, ಈ ಅನುಸಂಧಾನವನ್ನು ಮಾಡ್ರಿ ಅಂತ. ಹಾಗಾಗಿ ನಮ್ಮ ಅದರಲ್ಲವರು ಯಾಕೆ ಬ್ರಹ್ಮದೇವರು ಬರಲಿಲ್ಲ ಅಂದರೆ ಅವ್ರು ಏನೇ ಮಾಡಿದ್ರು ದೇವರ ಪ್ರೀತಿಗಾಗಿ ದೇವರೇ ಮಾಡಿಸ್ತಾನೆ ಅನ್ನೋ ಅನುಸಂಧಾನ ಅದನ್ನು ತೋರಿಸೋ ಥರವಾಗಿ ಬಂದ್ರಂತೆ. ಅಲ್ಲಿ ಬಂದೆ ಕ್ಷೀರ ಸಮುದ್ರ ದೇವಕ್ಕೆ ಬಂದು ಚೆನ್ನಾಗಿ ದೇವರನ್ನ ಸ್ತೋತ್ರ ಮಾಡ್ಯ. ಸಹ ಪುರುಷ ಸೂಕ್ತದಿಂದ ಪುರುಷ ಸೂಕ್ತವೇ ಯಾಕೆ ಸ್ವಾಮಿ, ನೀವು ಬಂದು ಒಂದು ಕಾರ್ಯ ಅಲ್ಲ, ಸಾವಿರಾರು ಕಾರ್ಯ ಮಾಡಬೇಕು, ಸಾವಿರಾರು ಕಾರ್ಯ ಮಾಡೋ ಸಾಮರ್ಥ್ಯ ನಿಮಗೆ ಇದೆ. ಯಾಕೆಂದ್ರೆ ಸಾವಿರಾರು ಕೈ, ಸಾವಿರಾರು ತಲೆ, ಸಹಸ್ರ ಶೀರ ಶಾಪುರೋಷ, ಸಹಸ್ರಾಕ್ಷ, ಸಹಸ್ರ ಪಾತೆ, ಸಹಸ್ರ ಅಂದ್ರೆ ಸಾವಿರ ಅಂತಲ್ಲ ಅನಂತ ಅಂತ. ಅಂತೂ ನೀನು ಒಂದು ಎರಡು ಕೆಲಸ ಅಲ್ಲ, ಈ ತುಂಬಾ ಕೆಲಸ ಮಾಡಬೇಕು, ತುಂಬಾ ಕೆಲಸ ಮಾಡಬೇಕು ಅಂದ್ರೆ ತುಂಬಾ ಅವಯವಗಳು ಬೇಕು, ಅದು ನಿಮಗಿದೆ. ಅದಕ್ಕೆ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ್ದೋ ಏನು ಅಂತ ಆದರೆ ಅದರಂದ್ರೆ ಆದಮೇಲೆ ಅದರಲ್ಲಿ ದೇವರಾದ ನೀನು ಕಾಳಜಿ ಮಾಡಬೇಡ್ರಿ, ನಾನು ಅವತಾರ ಮಾಡ್ತೇನೆ. ಈ ಅವತಾರ ಮಾಡ್ತೀನಿ ಅನ್ನೋ ಮಾತು ಲಕ್ಷ್ಮೀದೇವಿಗೆ ದೇವರು ಕಾಣಿಸ್ತಾ ದೇವರು ಹೇಳಿದ್ದು ಕೇಳಿಸ್ತು, ಬ್ರಹ್ಮದೇವರು ಕೇಳಿಸ್ತು, ಲಕ್ಷ್ಮಿ ಅಷ್ಟು ಸ್ಪಷ್ಟವಾಗಿ ಕಂಡಿಲ್ಲ. ಇನ್ನು ಇತರ ದೇವತೆಗಳಿಗೆ ಕೇಳಿಸೇ ಇಲ್ಲ ಕೆಲವರಿಗೆ, ಕೆಲವರು ಏನೋ ಚೂರು ಏನೋ ಶಬ್ದ ಬಂದಾಗಿತ್ತು, ಕೆಲವರು ಅರ್ಧಂಬರ್ಧ. ಈ ಚೂ ಪೂರ್ಣ ಕೇಳಿಸಿದ್ರು ಅಡ್ಡಿ ಇಲ್ಲ, ಕೇಳಿಸದೇ ಇದ್ರು ಅಡ್ಡಿ ಇಲ್ಲ, ಅವರೇನು ಹೇಳಿಲ್ಲ ಬಾಯಿ ಮುಚ್ಚರಿ ಹೇಳ್ಬೋದು. ಈಗ ಅರ್ಧಂಬರ್ಧ ಕೇಳಿಸ್ಬಿಟ್ರೆ ಪ್ರಾಣ ಹೋಗುತ್ತೆ ಅಂತ. ಅವ್ರ ಜೊತೆ ಟಿವಿ ನೋಡ್ತಾ ಕೂತ್ಕೊಂಡ್ಬಿಟ್ಟು ಇವ್ರು ನಕ್ಕಿದ ಕೂಡಲೇ ಅಂತ, ನೀವು ಯಾಕೆ ನಕ್ಕಿದ್ರು ಪ್ಲೀಸ್ ಅಂದ್ರೆ ನಾವು ನಿಮ್ಗೆ ಹೇಳ್ತಾ ಕೂತ್ರೆ ಮುಂದಿನ ನಾನು ನೋಡೋದು ಹೇಗೆ, ನೀವು ಮುಂದಿನ ನೋಡ್ಬಿಟ್ರೆ ನಂಗೆ ಹಿಂದಿನ ಅರ್ಥ ಅದು ಮುಗಿದ ಮೇಲೆ ಹಿಂದಿಂದು ಮುಂದಿಂದು ಎಲ್ಲ ನಿಮ್ಗೆ ಹೇಳ್ತೀನಿ ಅಂತ. ಅವ್ರ ಜೊತೆ ಕೂತಿದ್ದು ನನ್ನ ಕರ್ಮ ಅಂಥೇಳಿ ಒಂದು ಜಾಸ್ ಹೇಳ್ಬೇಕು. ಅದಕ್ಕೆ ಬ್ರಹ್ಮದೇವರು ಏನ್ ಮಾಡಿ ಎಲ್ಲರನ್ನೂ ಕೂಡಿಸಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು. ಪರಮಾತ್ಮ ಅವತಾರ ಅಂದ್ರೆ ಮುಖ್ಯವಾಗಿ ದೇವರಿಂದ ಕೇಳುವ ಅಧಿಕಾರ ಇರೋದು ವಾಯುದೇವರು ಮಾತ್ರ ಅಂತ. ದೇವರ ಮಾತನ್ನು ಇನ್ಯಾರೇ ದೇವರ ಮಾತನ್ನ ಕೇಳೋದಾದ್ರೆ ವಾಯುದೇವರ ಮುಖಾಂತರವೇ ಕೇಳಬೇಕು ಅನ್ನೋದಕ್ಕೆ ಬ್ರಹ್ಮದೇವರು ವಾಯುದೇವರೇ ನಮ್ಮ ಗುರುಗಳೇ ವಿನಃ ಡೈರೆಕ್ಟ್ ಆಗಿ ಆಗೋದಿಲ್ಲ. ಅಸಂಶಯ ಸಂಶಯಚ್ಛಿತೆ ಗುರುರುಕ್ತೋ ಮನೀಷಿವಿ ತಪನಿಡದಲ್ಲ ಆಚಾರ ಅಂತ. ಗುರು ಅಂತ ಕರಿಬೇಕಾದ್ರೆ ಇಷ್ಟಿರ್ಬೇಕು, ತನಗೆ ಡೌಟ್ ಇರಬಾರ್ದು, ಇನ್ನೊಬ್ಬರಿಗೆ ಬಂದ ಡೌಟನ್ನು ಪರಿಹಾರ ಮಾಡೋಕೆ ಆಗತ್ತಿರಬೇಕು. ಇದು ಎರಡಿದ್ರೇ ಗುರು ಅಂತ ಕರಿಬೇಕು. ತನಗೇ ಹೇಳೋದ್ರ ಬಗ್ಗೆ ಸಂಶಯ ಇದ್ರೆ ಏಕಾದಶಿ ಅವತ್ತು ನಾಳೆನೋ ನಾಡದ್ದು ಇವು ಏನ್ರಿ ನಿನ್ನೇನೇ ಮಾಡಿಬಿಟ್ಟೆ ಅಂತ ಅವನಂದ್ರೆ ಏನ್ ಸಹಾಯ ಬೇಕು ಇಂಥ ಕಟ್ಕೊಂಡ್ರೆ ಪೂಜೆ ಯಾರಿಗೂ ಹೇಳಬೇಡ್ರಿ ಏನೋ ಆಗುತ್ತದೆ ಅದು ಏನು ಏನೋ ಏಕಾದಶಿ ದಶಮಿ ಹತ್ತಿರ ದಿನ ಆದ್ರೆ ಜ್ಯೋತಿ ಪಂಚಮೇನೆ ಮಾಡ್ಬೇಕಂದ್ರೆ ನಿನ್ನ ಮಕ್ಕಳು ಏನ್ ಪಂಚ ಹಾಕೊಂಡು ಹೋಗ್ತೀನಿ ನಿನ್ನೇನ್ ಗುರು ಅನ್ನೋದು
ಹೀಗಾಗಿ ಅಸಂಶಯ, ತನಗೆ ಡೌಟ್ ಇರಬಾರ್ದು, ಸಂಶಯ ಚಿತೆ, ಇನ್ನೊಬ್ಬರಿಗೆ ಬಂದ ಸಂಶಯವನ್ನ ಪರಿಹಾರ ಮಾಡುವ ತಾಕತ್ತು ಇರಬೇಕು. ಅವನೊಂದು ಡೌಟ್ ಕೇಳಿ ಇನ್ನೊಂದು 10 ಡೌಟ್ ಅವನಿಗೆ ಕುಟ್ಟಿಸ್ಬಿಟ್ಟು ಏನೇನು ಮಾಡಿ ಕಳಿಸ್ಬಿಟ್ರೆ ಅವನಂತ ಒಂದೇ ಡೌಟ್ ಇತ್ತು ರೀ ಅವನ ಏನೋ ಕೇಳಿ ಬಂದಾಗ ಅವ್ರು ಕೇಳೋದು ಏನೋ ಕೇಳ್ದ ಉತ್ತರ ಹೊಡೆಯಲಿಲ್ಲ. ಅದಕ್ಕೆ ಇನ್ನೊಂದು ಮೂರ್ನಾಲ್ಕು ದ್ವಾದಶ ದ್ವಾದಶ ಸ್ತೋತ್ರ 12 ಅಧ್ಯಾಯ ಯಾಕೆ ಮಾಡಿದ್ರು, ಮಧ್ವಾಚಾರ ಸುಮತಿ ವಿಜಯ 14 ಸಂಖ್ಯೆ ಯಾಕೆ ಮಾಡಿದ್ರಪ್ಪ, ಸುಮತಿ ವಿಜಯ ನಾರಾಯಣ ಪಂಡಿತರ ಯಾಕೆ ಮಾಡಿದ್ರು, ತ್ರಿಕೋ ಪಂಡಿತರ ಬರೆಯಬೇಕಾಗಿತ್ತಲ್ಲ, ಮಧ್ವಾಚಾರ ಉಡುಪಿನೇ ಯಾಕೆ ಕೊಟ್ಟಿದ್ರು. ಹೌದು, ನಾಲ್ಕೈದು ಪ್ರಶ್ನೆ ನೋಡು, ಈ ತರ ಪ್ರಶ್ನೆ 1000 ಇದ್ದೇ ಇರ್ತೀನಿ, ಇದಕ್ಕೆಲ್ಲ ಉತ್ತರ ಹುಡುಕೊಂಬ ನಿಂದಕ್ಕೆ ಸಿಕ್ಕೇ ಸಿಗತ್ತೆ. ಅದು ಅವನು ನಾನು ಸಿಕ್ತು ಅಂತ ಇನ್ನೊಂದ್ಸಲಿ ಏನೇ ಪ್ರಶ್ನೆ ಬಂದ್ರೆ ನಿಮ್ಮ ಹತ್ರ ಬರಬಾರದು ಅದೇ ಉತ್ತರ ಅಂತ. ಹಾಗೆ ಅಸಂಶಯ ಸಂಶಯ ಹೆಚ್ಚಿದೆ, ಗುರುರುಕ್ತೋ ಮನೀಷಿಭಿ ತಸ್ಮಾತ್ ಬ್ರಹ್ಮ ಗುರು. ಆದ್ದರಿಂದ ಬ್ರಹ್ಮದೇವರ ವಾಯುದೇವರು ಇಂತಹ ದೊಡ್ಡ ಯೋಗ್ಯತೆ ಇರೋರು. ಪ್ರಕೃತದಲ್ಲಿ ಬ್ರಹ್ಮದೇವರೆಲ್ಲರಿಗೂ ಹೇಳೋದು ದೇವರು ಅವತಾರ ಮಾಡ್ತಾನೆ ಅಂತ. ಆ ನಂತರದಲ್ಲಿ ದೇವರು ಏನು ಮಾಡಿದ, ಭಾಗವತದ ಕಥೆಯನ್ನು ಹೇಳೋದಿಲ್ಲ, ಆದರೆ ಅಲ್ಲಿರುವ ಪ್ರಧಾನವಾದ ಇದನ್ನ ಹೇಳ್ತಾರೆ. ಅಜ್ಞಾನಭಯಾಮಾಸ ಪುರಾಸ ಶೇಷಂ, ಶೇಷದೇವರು ಹೇಳ, ಶೇಷ ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳ ಗರ್ಭದಲ್ಲಿ, ಆಮೇಲೆ ನಾ ಬರ್ತೇನೆ. ಸ್ವಾಮಿ ಯಾಕೋ ಈ ಸರಿ ಅಣ್ಣ ಆಗೋ, ಯಾಕೆ ಸ್ವಾಮಿ ಪ್ರಮೋಷನ್ನು ತರವಾ ಚಪ್ತ ಅಂತ. ಆದರೆ ಸ್ವಾಮಿಗಳು ಹೇಳಿದ್ದೇನೆಂದ್ರೆ ಆಚಾರ್ಯರ ನಿರ್ಣಯದಲ್ಲಿ ಹೇಳಿದ್ದು ಸೇವಾ ಖಿನ್ನ ಲಕ್ಷ್ಮಣ ಅಂದ್ರೆ ಸಿಕ್ಕಾಪಟ್ಟೆ ಪುಣ್ಯ ಮಾಡಿಬಿಟ್ರು. 14 ವರ್ಷ ಒಂದು ದಿವಸ ಕಣ್ಣೇ ಮುಚ್ಚಿಲ್ಲ, ಒಂದು ಏಕಾದಶಿ ಕಣ್ಣು ಮುಚ್ಚದೇ ಇದ್ರೆ ಪುಣ್ಯ ಇದೆ ಅಂತದ್ದು. 14 ವರ್ಷ ರಾಮನ ಪ್ರೀತಿಗಾಗಿ ಜಾಗರವನ್ನು ಮಾಡಿಬಿಟ್ರು, ತುಂಬಾ ಪುಣ್ಯ ಬರ್ಬಿಡ್ತು. ಆ ಪುಣ್ಯ ಕಮ್ಮಿ ಮಾಡಬೇಕು ಅಂತ ಈ ಅವತಾರದಲ್ಲಿ ಅಣ್ಣ ಆಗಿರು, ನಾನು 4-5 ಸರಿ ನಮಸ್ಕಾರ ಮಾಡಿಬಿಟ್ರೆ ನಿನ್ ಪುಣ್ಯ ಕಮ್ಮಿ ಆಗೋಗುತ್ತೆ ಅಂತ. ಅದಕ್ಕೆ ನಾವು ತುಂಬಾ ನಮಸ್ಕಾರಗಳಾಗಿ ಆಗಿ ಎಲ್ಲ ಬಿಟ್ಟಿರುತ್ತೆ ಅಂದ್ರೆ, ಯಾರು ನಮಸ್ಕಾರ ಮಾಡಿದ್ರೆ ಬೇಜಾರಾಗ್ತಾ ಇರುತ್ತೆ. ಸುಗ್ರೀವ ಏನಾಗ್ಬಿಟ್ಟಿದೆ ಅಂದ್ರೆ, ಅವ್ರು ನಮಸ್ಕಾರ ಮಾಡಿದ್ರೆ ನಮ್ ಪುಣ್ಯ ಹೋಗುತ್ತೆ ಅನ್ನೋ ಪುಣ್ಯವೂ ನಮ್ಮಿಂದ ಹೊರಟೋಗಿ ಮಾಡದೇ ಇದ್ರೆ ಬೇಜಾರಾಗ್ಬಿಟ್ಟು ಪಾಪ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ಎಂದು ನಮಸ್ಕಾರ ಹಾಕ್ಬೇಕು, ಮಾಡಬಾರ್ದು, ಮಾಡಿದ್ರು ಹಾಳಾಗಲಿ, ಒಳಗಿರುವ ದೇವರಿಗೆ ಅಂತ ಅನುಸಂಧಾನ ಮಾಡಬೇಕು. ಗುಹಾಶಯ ಇವ ನ ದೇಹಮಾನೇ, ನನಗೆಲ್ಲ ಒಳಗಿರುವ ಭಗವಂತನಿಗೆ ಮಾಡ್ತೇನೆ ಅಂತಾನೆ, ಸೀದ ಕಾಲು ಜೋಡಿಸ್ಬಿಡ್ಬಾರ್ದಂತ. ಸರಿ ಹೇಳ ಮಾತಾಡಂದ್ರು, ನಮ್ಗೆ ಹೀಗೆ ಅನ್ಸತ್ತಪ್ಪ ಯಾಕೆ ಕಳಿಸ್ದೆ ಅಂದ್ರೆ, ಹಿಂದೆಲ್ಲ ರಾಜರು ಊರಿಂದ ಊರು ಹೋಗ್ಬೇಕಾದ್ರೆ ಮೊದಲು ಇದು ಕಳಿಸ್ಬಿಡೋರಂತ ಹಾಸಿಗೆ, ಅಲ್ಲೆಲ್ಲ ಹಾಸದ ಮೇಲೆ ಇವ್ರು ಫೋನ್ ಮಾಡ್ಬೇಕು, ಸ್ವಾಮಿ ಹಾಸಿಗೆ ಹಾಸಿದ್ರೆ ನೀವು ಹೊರಟು ಬರಬಹುದು. ಹಾಗಾಗಿ ಭಗವಂತ ಏನ್ ಮಾಡ್ದ, ತನ್ನ ಹಾಸಿಗೆ ಸೇರಿದೇವರು ಅದಕ್ಕೆ ಕೊಟ್ಟು ಕಳಿಸ್ದೆ, ಮಕ್ಕಳ ಜನ ಮುಂದೆ ನೀನವರ ಹಿಂದೆ. ಇನ್ನೊಂದೇನಂದ್ರೆ ಅಲ್ಲೆಲ್ಲ ಹೋಗಿ ರಂಗೋಲಿ ಎಲ್ಲ ಹಾಕಿ ಗರ್ಭವನ್ನೆಲ್ಲ ಸ್ವಚ್ಛ ಮಾಡಿ ಆಮೇಲೆ ನಾ ಬಂದ್ಕೊಡ್ತೀನಿ.